ಕಳೆದ ವೇಳೆಯಲ್ಲಿ ಬಂದಿರುವ ಸಹೋದರ ಸಹೋದರರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸ್ಕೊಂಡು, ವಿಶೇಷವಾಗಿ ತಂದೆಯ ದೇವರು ಈ ಒಂದು ಅವಕಾಶವನ್ನು ಮಾಡಿಕೊಟ್ಟು ಕುಟುಂಬವಾಗಿ ಕುಳಿತು ಆತನ ವಾಕ್ಯದಿಂದ ಅನೇಕ ಬುದ್ಧಿ ಪಾಠಗಳನ್ನ ನಾವು ಕಲಿಯೋದಕ್ಕೆ ತಂದೆಯ ದೇವರು ಒಂದು ಅದ್ಭುತವಾದ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಆತನ ಮಗನ ಮೂಲಕ ನಾವು ಕೃತಜ್ಞತೆ ಸಲ್ಲಿಸೋರಾಗಿರಬೇಕು. ಸಹೋದರ ಸಹೋದರರೇ, ಈ ದಾವೀದನ ಜೀವನ ಚರಿತ್ರೆಯನ್ನ ನಾವು ಹಂತ ಹಂತವಾಗಿ ನೋಡ್ಕೊ ಬಂದಿದ್ವಿ. ಅನೇಕ ವಿಷಯಗಳು ದಾವೀದನಿಂದ ನಮಗೆ ತಂದೆಯ ದೇವರು ಹೇಳಕ್ಕೆ ಅವರ ವಾಕ್ಯದಿಂದ ನಮಗೆ ಒಂದು ಮಾದರಿಯನ್ನ ಇಟ್ಟಿದ್ದಾರೆ. ಆ ರೀತಿಯ ವಿಚಾರದಲ್ಲಿ ಸಹೋದರ ಸಹೋದರರೇ, ಆ ರೀತಿಯ ವಿಚಾರದಲ್ಲಿ ನಾವು ಇಷ್ಟು ತನಕ ನೋಡಿದ್ದಂಥ ಪಾಠಗಳಲ್ಲಿ ನೀವು ಸ್ವಲ್ಪ ಗಮನಕ್ಕೆ ತಂದರೆ, ಅನೇಕ ದಾವಿದನ ಒಳ್ಳೆಯ ವಿಷಯಗಳು, ದಾವಿದನ ಒಂದು ಪರಾಕ್ರಮ ಅಥವಾ ದಾವಿದನ ಒಂದು ಶಕ್ತಿ, ದಾವಿದನು ಯುವಕನಿಂದ ಯಾವ ರೀತಿ ದೇವರ ಮೇಲೆ ಭರವಸೆ ಇಟ್ಟು ದೇವರ ಒಂದು ಮೆಚ್ಚಿನ ಒಂದು ಯೋಧಕನಾಗಿ ಆತನ ಜೀವನವನ್ನ ಪ್ರಾರಂಭ ಮಾಡಿದ್ದೆಲ್ಲ ನಮಗೆ ಹಂತ ಹಂತವಾಗಿ ನಾವು ನೋಡ್ಕೊ ಬಂದ್ವಿ ಸಹೋದರ ಸಹೋದರರೇ. ಆದರೆ ಈಗ ಒಂದು ಓದು ವಾರ, ಅದಕ್ಕೆ ಓದು ವಾರ, ಬರುವಂತ ದಿನ ಇನ್ನ ಒಂದಷ್ಟು ಪಾಠಗಳು, ಸಹೋದರರು ಅವರು ಬರೆದಿರುವ ಅನೇಕ ಅವರ ರೈಟಿಂಗ್ಸ್ ಅಲ್ಲಿ ಈ ಒಂದು ಘಟನೆಯನ್ನ ಅತಿ ಹೆಚ್ಚಾಗಿ ಗಮನ ಕೊಟ್ಟಿದ್ದಾರೆ, ಅತಿ ಹೆಚ್ಚಾದ ಮಾಹಿತಿ ಕೊಟ್ಟಿದ್ದಾರೆ, ಅತಿ ಹೆಚ್ಚಾದ ಒಂದು ವಾರ್ನಿಂಗ್ನು ನಮಗೆ ಕೊಟ್ಟಿರುವ ಒಂದು ವಿಷಯ ಏನಪ್ಪ ಅಂದ್ರೆ, ದಾವಿದನ ಜೀವನದಲ್ಲಿ ನಡೆದ ಈ ಘಟನೆ ಇದರ ಮೇಲೆ ಅತಿ ಹೆಚ್ಚಾದ ಒಂದು ಗಮನವನ್ನ ನಮಗೆ ಅವರು ಕೊಟ್ಟಿದ್ದಾರೆ. ಸೊ ಈ ಒಂದು ವಿಷಯವನ್ನ ಸಹೋದರರು ಏನಕ್ಕೆ ಇಷ್ಟು ಕುಲಂಕುಷವಾಗಿ, ಇಷ್ಟು ಡೀಟೈಲ್ ಆಗಿ, ಇಷ್ಟು ಪಾಠಗಳನ್ನ ಅವರು ಬರೆದಿದ್ದಾರೆ ದೇವರ ಆತ್ಮದ ಪ್ರೇರಣೆಯಲ್ಲಿ ಅಂತ ನಾವು ನೋಡಬೇಕಾದ್ರೆ, ಸಹೋದರ ಸಹೋದರರೇ, ಸಭೆಯಾಗಿ ಆರಿಸಲ್ಪಟ್ಟಿರುವ ನಾವು ದೇವರ ಕೃಪೆಯಿಂದ ಒಂದೊಂದು ದಿನಾನು ಆತನ ದಯೆ, ಆತನ ಕೃಪೆಯಿಂದ ಪರಿಶುದ್ಧತೆಯ ಮೇಲೆ ಪರಿಶುದ್ಧತೆಯನ್ನ ಹೊಂದೋರಾಗಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ನಮ್ಮ ಜೀವನದಲ್ಲಿ. ಹಂಗಿರುವಾಗ ಈ ಒಂದು ಘಟನೆಯನ್ನ ಯಾಕೆ ಪದೇ ಪದೇ ಸಹೋದರರು ಅವರ ಒಂದು ಬರವಣಿಗೆಯಲ್ಲಿ ಬರೆದಿಟ್ಟಿದ್ದಾರೆ ಅಂತ ನೋಡ್ಬೇಕಾದ್ರೆ, ಒಂದೊಂದು ಅಡಿಯಲ್ಲೂ ಅನೇಕ ಪಾಠಗಳನ್ನ ಇದ್ರ ಮೇಲೆ ಬರೆದಿದ್ದಾರೆ. ಇವತ್ತು ನಾನು ನೋಡುವಂತ ಪಾಠನು ಅದೇ ಒಂದು ಘಟನೆಯನ್ನ ಇನ್ನ ಸ್ವಲ್ಪ ಕುಲಂಕುಷವಾಗಿ ಅಥವಾ ಇನ್ನೊಂದು ಒಂದು ದೃಷ್ಟಿಯಲ್ಲಿ ಇದನ್ನ ನೋಡೋದಕ್ಕೆ ಸಹೋದರರು ಪ್ರಯತ್ನ ಮಾಡಿದ್ದಾರೆ. ಸೊ ಈ ಒಂದು ಪಾಠದ ಒಂದು ಟೈಟ್ಲ್ ಏನಪ್ಪ ಅಂತ ನೋಡ್ಬೇಕಾದ್ರೆ, ನಾವು ಕಳೆದ ವಾರದಲ್ಲಿ ಈ ವಿಷಯವನ್ನ ನೋಡಿದ್ವಿ, ಆದ್ರೆ ಇನ್ನ ಒಂದಷ್ಟು ಮಾಹಿತಿಗಳನ್ನ ಸಹೋದರರ ಒಂದು ಬರವಣಿಗೆಯಲ್ಲಿ ನಾವು ನೋಡ್ತೀವಿ. ಸೊ ಇವತ್ತಿನ ಪಾಠದ ಅಡಿ ಏನಂತ ನೋಡ್ಬೇಕಾದ್ರೆ, ದೌ ಆರ್ಟ್ ದ ಮ್ಯಾನ್, ನೀನೇ ಆ ಮನುಷ್ಯ ಅಂತ ಹೇಳುವ ಒಂದು ವಾಕ್ಯ. ಸೊ ಇದು ಹೇಳಿದ ತಕ್ಷಣನೇ ನಿಮಗೆ ಈಗ ಏನಾಯ್ತು ಅಂದ್ರೆ, ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವ ಈ ವಾಕ್ಯದ ಒಂದು ನೆನಪು ನಿಮ್ಮಲ್ಲಿ ಗ್ಯಾರಂಟಿ ಈಗ ಬಂದಿದೆ. ಯಾರು ಯಾರಿಗೆ ಈ ವಿಷಯಗಳನ್ನ ಹೇಳಿದ್ರು ಅಂತ ನಮಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಿ ಅಲ್ವಾ. ಸೊ ನಾಥಾನ್ ಪ್ರವಾದಿ ದಾವಿದನಿಗೆ ಈ ಮಾತನ್ನ ಹೇಳಿದ ಒಂದು ವಿಧಾನ, ಒಂದು ಘಟ, ಒಂದು ಸಮಯ, ಅದನ್ನ ಹೇಳುವ ರೀತಿ, ಇದೆಲ್ಲ ನಮಗೆ ಓದ್ ವಾರದಲ್ಲೂ ಸ್ವಲ್ಪ ನೋಡಿದ್ವಿ ಅಲ್ವಾ. ಸಂಗಿರುವಾಗ ಸಹೋದರ ಸಹೋದರರೇ, ದಾವಿದನ ಈ ಒಂದು ಘಟನೆಯಲ್ಲಿ ಆತನು ಕಳೆದ ವಾರದಲ್ಲಿ ನಾವು ನೋಡಿದ್ವಿ,
ಯಾವ ರೀತಿ ಆತನು ಮಾಡಿದ ತಪ್ಪನ್ನ ಅರಿತು ಬಹಿರಂಗವಾಗಿ ಅದಕ್ಕೆ ಪಕ್ಷಾತಾಪವನ್ನ ಪಟ್ಟು ಅದನ್ನ ಸಭಿಕರ ಮುಂದೆ ಆ ವಿಷಯವನ್ನ ಹೇಳಿ ಇಸ್ರಾಯೇಲ್ ಜನಾಂಗ ಎಲ್ಲರೂ ಅದನ್ನ ಕೇಳುವ ಒಂದು ರೀತಿಯಲ್ಲಿ ಮುಚ್ಚುಮರೆ ಇಲ್ಲದೆ ಒಂದು ವಿಷಯವನ್ನ ಮಾಡಿದನ್ನ ಕಳೆದ ವಾರನೂ ನಾವು ನೋಡಿದ್ವಿ. ಸೊ ಈ ದಿನದ ಪಾಠವನ್ನು ಯಾವ ದೃಷ್ಟಿಯಲ್ಲಿ ಪ್ರಾರಂಭ ಮಾಡ್ತಾರೆ ಅಂತ ನೋಡಬೇಕಾದ್ರೆ ಸಹೋದರ ಸಹೋದರರೇ, ದಾವೀದನ ತಂದೆಯ ದೇವರ ಈ ಒಂದು ಸತ್ಯವೇದವು ಬೇರೆ ಒಂದು ಪುಸ್ತಕಗಳಿಂದ ಶ್ರೇಷ್ಠವಾದದ್ದು ಅಂತ ಗೊತ್ತಿವೆ ನಮಗೆ. ಆ ಶ್ರೇಷ್ಠತೆ ಯಾವ ರೀತಿ ಅಂತ ನೋಡಬೇಕಾದ್ರೆ, ಯಾವುದೇ ಒಬ್ಬ ಉನ್ನತವಾದ ಪುರುಷ ಅಥವಾ ಉನ್ನತವಾದ ವ್ಯಕ್ತಿ ಸತ್ಯವೇದದಲ್ಲಿ ಅಲ್ಲಿ ಕೊಟ್ಟಿದ್ರೆ ಅವರ ಒಳ್ಳೆಯ ಗುಣ ಮಾತ್ರ ಅಲ್ಲ, ಅವರು ಮಾಡಿದ ತಪ್ಪುಗಳನ್ನು ಸತ್ಯವೇದವು ನಮಗೆ ಸೂಚಕವಾಗಿ ಅಥವಾ ನಮಗೆ ಅದನ್ನು ಆ ಮಾಹಿತಿನೂ ಸಂಪೂರ್ಣವಾಗಿ ಕೊಡುವಂಥದ್ದೇ ಈ ಸತ್ಯವೇದದ ಒಂದು ವಿಶೇಷತೆ ಸಹೋದರ ಸಹೋದರ. ಸೊ ಒಂದು ಒಳ್ಳೆಯ ವ್ಯಕ್ತಿ ಆತನು ಒಳ್ಳೆಯವನು ಅಂತ ಎಷ್ಟು ಸತ್ಯವೇದದಲ್ಲಿ ಮಾಹಿತಿ ಇದೆಯೋ ಅದೇ ರೀತಿಯಲ್ಲಿ ಆತನು ಎಡವು ಬೀಳುವಾಗ, ಆತನು ದಾರಿ ತಪ್ಪಿದಾಗ ಮಾಡಿದ ಪಾಪವನ್ನು ಸಹ ದೇವರು ಅವರ ಭಕ್ತರನ್ನ ಆರಿಸ್ಕೊಂಡು ಅದನ್ನು ಬರೆಸಿದ್ದಾರೆ ಅಂತ ನೋಡಬೇಕಾದ್ರೆ ಅದೇ ಈ ಒಂದು ದಿನದ ವಿಶೇಷತೆ ಅಂತ ನೋಡ್ತೀವಿ. ಸೊ ಹಂಗಿರುವಾಗ ದಾವಿದನು ಮಾಡಿದ ತಪ್ಪಿಗೆ ತಂದೆಯ ದೇವರು ತುಂಬಾ ತೀವ್ರವಾದ, ತುಂಬಾ ಅತಿ ಹೆಚ್ಚಾದ ಒಂದು ಒಂದು ಪನಿಷ್ಮೆಂಟ್ನ ಕೊಡ್ತಾರೆ ಅಲ್ವಾ, ಒಂದು ದಂಡನೆಯನ್ನ ಅವ್ರು ವಿಧಿಸ್ತಾರೆ ಅಂತ ನೋಡ್ತೀವಿ. ಅದೇ ರೀತಿಯಲ್ಲಿ ಸಹೋದರ ಸಹೋದರರೇ, ತಂದೆಯ ದೇವರ ಒಂದು ವಿಷಯದಲ್ಲಿ ನೋಡಬೇಕಾದ್ರೆ ದಾವೀದನನ್ನ ದೇವರು ಅಲ್ಲಿ ಖಂಡಿಸಿದ್ರು ನಾಥಾನ್ ಮೂಲಕ. ಅವರಿಗೆ ಬರುವಂತ ಒಂದು ಕಷ್ಟವನ್ನು ಹೇಳಿದ್ರು. ಅದರಲ್ಲಿ ತುಂಬಾ ವಿಶೇಷತೆ ಏನಂದ್ರೆ, ದೇವರ ಒಂದು ಉನ್ನತವಾದ ಒಂದು ಗುಣ ಏನು ಅಂದ್ರೆ, ತಪ್ಪು ಮಾಡೋದನ್ನ ತಂದೆಯ ದೇವರು ಅದನ್ನ ನಿರಾಕರಿಸ್ತಾರೆ ಅಥವಾ ಅದನ್ನ ಹಾಗೆ ಮಾಡ್ತಾರೆ. ಆದರೆ ಆ ತಪ್ಪು ಮಾಡಿದ ವ್ಯಕ್ತಿ ಯಾವಾಗ ಸಂಪೂರ್ಣವಾಗಿ ಮನಸ್ಸಾಂತರವನ್ನ ಹೊಂದಿ ದೇವರ ಒಂದು ಕ್ಷಮಾಪಣೆಗೆ ಆತನು ಮನಪೂರ್ವಕವಾಗಿ ಬರ್ತಾರೋ, ಆವಾಗ ದೇವರು ಆತನಿಗೆ ಒಂದು ಅವಕಾಶವನ್ನ ಕೊಟ್ಟು ಮತ್ತೆ ದೇವರಲ್ಲಿ ಸೇರ್ಕೊಳ್ಳೋದಿಕ್ಕೆ ಒಂದು ಅವಕಾಶ ಮಾಡುವ ದೇವರಾಗಿ ನಮ್ಮ ದೇವರಿದ್ದಾರೆ ಅಂತ ನಮ್ಗೆ ಗೊತ್ತು ಸಹೋದರ ಸಹೋದರರೇ. ಇದನ್ನೇ ದಾವೀದನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ ತಕ್ಷಣನೇ ಈ ಒಂದು ಘಟನೆಯಲ್ಲಿ ಅವನು ಮಾಡಿದ ತುಂಬಾ ಒಳ್ಳೆಯ ವಿಷಯಗಳನ್ನ ನಾವು ನೋಡಿದ್ವಿ. ಒಂದು ವಚನ ಓದೋಣ, ಕೀರ್ತನೆ 30:4 ಕೀರ್ತನೆ 30:4 ಯೆಹೋವನ ಭಕ್ತರೆ ಆತನನ್ನು ಕೀರ್ತಿಸಿರಿ, ಆತನ ಪರಿಶುದ್ಧ ನಾಮವನ್ನು ಕೊಂಡಾಡಿರಿ. ಬ್ರದರ್ 34 ಕೇಳ್ತಾ ಇಲ್ಲ. ಹಲೋ, ಓದಿ ಓದಿ. ಯೆಹೋವನ ಭಕ್ತರೆ ಆತನನ್ನು ಕೀರ್ತಿಸಿರಿ, ಆತನ ಪರಿಶುದ್ಧ ನಾಮವನ್ನು ಕೊಂಡಾಡಿರಿ. ಒಂದ್ ನಿಮಿಷ ಇಲ್ಲ, 100:34 ಓದಿದೆ, 130:4. ಯಾರಾದ್ರೂ ಓದಿ. ಪಾಪವನ್ನು ಕ್ಷಮಿಸುವನಾದದರಿಂದ ವಾಕ್ಯ ಸರಿಯಾಗಿ ಕೇಳ್ತಾ ಇಲ್ಲ, ಸ್ವಲ್ಪ ಸ್ಪಷ್ಟತೆ ಇಲ್ಲ. ನಂದು ಸಿಗ್ನಲ್ ಪ್ರಾಬ್ಲಮ್ ಅಥವಾ ನಿಮ್ಗ ಅಂತ ಗೊತ್ತಿಲ್ಲ. ನೀನು ಪಾಪವನ್ನು ಕ್ಷಮಿಸುವನಾದ್ದರಿಂದ
ಮನುಷ್ಯರ ಭಕ್ತಿಗೆ ನೀನೇ ಪಾತ್ರನು. ಆ ನೋಡ್ರಿ, ನೀನು ಪಾಪವನ್ನು ಕ್ಷಮಿಸುವವರು ಅಂತ ದಾವಿದನು ಸಂಪೂರ್ಣವಾಗಿ ದೇವರನ್ನ ಅರ್ಥ ಮಾಡ್ಕೊಂಡಿರೋ ಒಂದು ವಿಷಯನ ಇಲ್ಲಿ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಅದರಿಂದ ದೇವರು ನಮ್ಮ ಬಲಹೀನತೆಗಳನ್ನ ಅರಿತಿರುವ ದೇವರಾಗಿರೋದ್ರಿಂದ ಆ ಒಂದು ಬಲಹೀನತೆಯಲ್ಲಿ ತಪ್ಪು ಮಾಡಿದಾಗ ಅದಕ್ಕೆ ಆದಂತ ಒಂದು ಶಿಕ್ಷೆಗಳನ್ನು ಅವರು ನೇಮಿಸಿದ್ರು. ಅದು ಆದ ನಂತರ ಸಹೋದರ ಸಹೋದರರೇ, ನಮ್ಮ ಒಂದು ಪಕ್ಷಾತಾಪಕ್ಕೆ, ನಾವು ಮಾಡಿದ ತಪ್ಪಿಗೆ ನಾವು ಪ್ರಾಯಶ್ಚಿತ್ತವನ್ನ ನಾವು ಹುಡುಕುವ ಸಂಪೂರ್ಣ ಹೃದಯ ಇದ್ರೆ ಅವರು ಅದನ್ನ ಸ್ವೀಕಾರ ಮಾಡ್ತಾರೆ ಅಂತಾನೆ ಈ ಒಂದು ವಿಷಯದಲ್ಲಿ ನಾವು ನೋಡುವಂತರಾಗಿದ್ದೀವಿ ಸಹೋದರ ಸಹೋದರರೇ. ಹಂಗಿರುವಾಗ ಇಲ್ಲಿ ದಾವಿದನ ವಿಷಯದಲ್ಲಿ ನಾವು ನೋಡಬೇಕಾದ್ರೆ ದಾವಿದನ ಒಳ್ಳೆಯ ವಿಷಯಗಳು ಮತ್ತೆ ಆತನು ಮಾಡಿದ ತಪ್ಪಿನ ವಿಷಯಗಳನ್ನು ಇಲ್ಲಿ ಬರೆಯಲ್ಪಟ್ಟಿರುವಾಗ ದಾವಿದನು ಮಾಡಿದ ತಪ್ಪಿನ ಒಂದು ವಿಷಯದಲ್ಲಿ ಆತನು ವ್ಯಭಿಚಾರ ಮಾತ್ರವಲ್ಲ, ಆತನು ಏನ್ ಮಾಡಿದ್ರು ಅಂದ್ರೆ ಒಬ್ಬ ವ್ಯಕ್ತಿನ ಕೊಂದು ಸಾಯಿಸುವ ಒಂದು ತಪ್ಪನ್ನ ಮಾಡಿದನ್ನ ನಾವು ನೋಡ್ತೀವಿ ಸಹೋದರ. ಅಡಲ್ಟ್ರಿ ಅಂಡ್ ಮರ್ಡರ್ ಅಂತಾರೆ ಅಲ್ವಾ. ಸೊ ಹಂಗಿರುವಾಗ ಈ ಒಂದು ಪಾಠದಲ್ಲಿ ನಮಗೆ ಏನು ಸಹೋದರರು ತಿಳಿಸ್ತಾರೆ ಅಂದ್ರೆ, ಇಂಥ ಒಂದು ಒಳ್ಳೆಯ ಗುಣ, ದೇವರಿಗೆ ಮೆಚ್ಚುಗೆ ಆಗಿರುವಂತ ಜೀವಿತ, ಆತನ ಬಾಲ್ಯದಿಂದಲೇ ದಾವಿದನು ಮಾಡ್ಕೋ ಬಂದಿರುವ ಒಂದು ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಯಾವ ಒಂದು ವಿಷಯದಲ್ಲಿ ಅವರು ಇಷ್ಟು ಲೇಸಾಗಿ ಇಷ್ಟು ಒಂದು ಈಸಿಯಾಗಿ ಅವರು ಬಿದ್ದೋದ್ರು ಅನ್ನುವ ಒಂದು ವಿಷಯ ನಮ್ಮನ್ನ ಯಾವಾಗ್ಲೂ ಕಾಡ್ತಾ ಇರ್ತದೆ ಅಂತ ಹೇಳುವಂತದ್ದಾಗಿದೆ ಸಹೋದರ ಸಹೋದರೇ. ಸೊ ಅಲ್ಲಿ ಒಂದು ವಿಷಯನ ಏನ್ ತಿಳಿಸ್ತಾರಂದ್ರೆ, ನಾವು ದೇವರಿಗೆ ನಮ್ಮನ್ನ ಪವಿತ್ರಗೊಳ್ಳುವ ಒಂದು ವಿಷಯದಲ್ಲಿ ಅಥವಾ ನಮ್ಮ ಕಾನ್ಸಿಕ್ರೇಷನ್ ವಿಷಯದಲ್ಲಿ ನಾವು ಒಂದು ವಿಷಯನ ತಿಳ್ಕೋಬೇಕು ಏನು ಅಂದ್ರೆ, ನಾವು ಬಡವರಾಗಿದ್ದಾಗ ನಾವು ದೇವರಿಗೆ ಸಂಪೂರ್ಣವಾಗಿ ದೇವರಿಗೆ ಸಮರ್ಪಣೆ ಮಾಡುವ ವಿಷಯದಲ್ಲಿ ನಾವು ಯೋಚನೆ ಮಾಡಿದಾಗ ಅದು ಸ್ವಲ್ಪ ಈಸಿಯಾಗಿರ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಬದಲಾಗಿ ಒಂದು ವೇಳೆ ನಮ್ಮಲ್ಲಿ ಐಶ್ವರ್ಯವಂತಿಕೆ, ನಮ್ಮಲ್ಲಿ ಏನು ಸಾಕು ಅನ್ನೋದಕ್ಕಿಂತ ಅತಿ ಹೆಚ್ಚಾದ ಒಂದು ವಿಷಯಗಳು ನಮ್ಮಲ್ಲಿ ಇದ್ದು ನಾವು ತುಂಬಾ ಒಂದು ಇನ್ಫ್ಲುಯೆನ್ಸ್ಡ್ ಆಗಿ ಈ ರೀತಿಯೆಲ್ಲ ಇದ್ರೆ ಈ ಲೋಕದಲ್ಲಿ ಇರುವಂತ ಅನೇಕ ವಿಷಯಗಳ ಒಡೆಯನಾಗಿದ್ರು ಆ ಒಂದು ಸಮಯದಲ್ಲಿ ನಾವು ಸಮರ್ಪಣೆ ಅಥವಾ ದೇವರಿಗೆ ಕಾನ್ಸಕ್ರೇಟ್ ಮಾಡೋದು ಅನ್ನೋದು ತುಂಬಾ ಕಷ್ಟವಾದ ವಿಷಯ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ದಾವೀದನಲ್ಲಿ ಅದೇ ನಾವು ನೋಡ್ತಾ ಇದ್ದೀವಿ. ಆತನು ಬಡವನಾಗಿದ್ದಾಗ, ಆತನು ಬಾಲ್ಯದಲ್ಲಿ ಕಷ್ಟಗಳಲ್ಲಿದ್ದಾಗ ದೇವರ ಸಹಾಯ ಪಡ್ಕೊಂಡ, ಆದ್ರೆ ಅರಸನಾದಾಗ ಒಂದು ವೇಳೆಯಲ್ಲಿ ಆತನು ಸಮೃದ್ಧಿಯನ್ನ ಹೊಂದಿದ ನಂತರ ಆತನು ದೇವರ ವಿಷಯದಲ್ಲಿ ಅವನು ತಪ್ಪಿ ಹೋದ ಅಂತಾನು ನಾವು ನೋಡ್ತೀವಿ ಸಹೋದರ ಸಹೋದರರೇ. ಸೊ ಹಂಗಿರುವಾಗ ದಾವಿದನು ಇನ್ನೊಂದು ವಿಷಯ ಏನು ಮರೆತರು ಅಂತ ನೋಡ್ಬೇಕಾದ್ರೆ, ಆತನು ಆ ಒಂದು ಸಮಯದಲ್ಲಿ ಸಹೋದರ ಸಹೋದರರೇ ಯಾವ ರೀತಿಯ ವಿಚಾರ ಇತ್ತು ಅಂದ್ರೆ, ದೇವರು ಆತನು ಬರೆದ ಕೀರ್ತನೆಗಳಲ್ಲಿ ಎಷ್ಟು ಸ್ಪಷ್ಟವಾಗಿ ಬರೀತಾರಂದ್ರೆ, ನಾನು ಮಾಡುವ ಒಂದೊಂದು ಕಾರ್ಯಗಳನ್ನ ದೇವರು ನೋಡ್ತಾ ಇದ್ದಾರೆ ಅಂತ ಹೇಳುವ ಕೀರ್ತನೆಗಳಲ್ಲಿ ಆತನ ಮನಸ್ಸು ಆ ರೀತಿಯಲ್ಲಿ ಇತ್ತು. ಆದ್ರೆ ಈ ಒಂದು ಘಟನೆಯಲ್ಲಿ ನಾವು ಏನಪ್ಪಾ ನೋಡ್ತೀವಿ ಅಂದ್ರೆ, ಸಹೋದರ ಸಹೋದರರೇ, ಆತನು ಮಾಡುವ ತಪ್ಪಿನ ಮೇಲೆ ದಾವಿದನಿಗೆ ಅರಿವೇ ಇಲ್ದೆ ಇರುವ ಒಂದು ಪರಿಸ್ಥಿತಿಗೆ ಅಲ್ಲಿ ನಿರ್ಮಾಣ ಆಯಿತು ಅಂತ ನೋಡ್ತೀವಿ ಸಹೋದರ ಸಹೋದರೇ. ಏನಕ್ಕೆ ಅಂದ್ರೆ, ಆತನು ಈ ಒಂದು ಘಟನೆಯಲ್ಲಿ ಆತನು ಬಿದ್ದಾಗ ಅದು ಕ್ಷಣ ಮಾತ್ರದಲ್ಲೋ ಅಥವಾ ತುಂಬಾ ಒಂದು ಚಿಕ್ಕ ಕಾಲಾವಧಿಯಲ್ಲೋ ಈ ಒಂದು ತಪ್ಪು ನಡೆದಿಲ್ಲ, ಇದು ಎಷ್ಟೋ ತಿಂಗಳಾನುಗಟ್ಲೆ ಈ ವಿಷಯಗಳು ಆತನಲ್ಲಿ
ಏನಾಗ್ತಾ ಇದ್ರೆ ಹೋರಾಟ ಮಾಡ್ತಾ ಇದ್ದ ಈ ವಿಷಯದಲ್ಲಿ. ಸೊ ಆ ಒಂದು ವಿಷಯದಲ್ಲಿ ನೋಡಬೇಕಾದ್ರೆ ಸಹೋದರ ಸಹೋದರೇ, ಅಲ್ಲಿ ಆತನು ಮಾಡಿರುವ ತಪ್ಪನ್ನ ನೋಡುವಾಗ ಆತನ ಹೃದಯ, ಇಲ್ಲಿ ಸಹೋದರ ಹೇಳ್ತಾರೆ ಆತನ ಹೃದಯವು ಮಲಗಕ್ಕೆ ಅಥವಾ ನಿದ್ರೆ ಹೋಗುವ ಒಂದು ಪರಿಸ್ಥಿತಿಯಲ್ಲಿತ್ತು. ಆತನು ಮಾಡುವ ತಪ್ಪನ್ನ ಆತನು ಅರ್ಥ ಮಾಡ್ಕೊಳ್ಳಕ್ಕೆ ಆತನ ಮನಸ್ಸನ್ನ ಅವನು ದೃಢಕೊಡಿಸ್ಕೊಳ್ಳಿಲ್ಲ. ಬದಲಾಗಿ ಆತನು ನೀತಿಗೆ ಮತ್ತೆ ದೇವರ ಒಂದು ಪರಾಮರಿಕೆಗೆ ಅಲ್ಲಿ ನಾವು ನೋಡುವಾಗ ಸಹೋದರ ಸಹೋದರರೇ, ಆತನು ನಿಧಾನಕ್ಕೆ ಆತನು ಎಂಥ ನೀತಿವಂತನು ಎಂಥ ನಿಷ್ಠಾವಂತನು ಇದೆಲ್ಲ ಇದ್ರೂ ಆತನು ಆತನ ಹೃದಯವನ್ನ ಅಲ್ಲಿ ನಿದ್ರೆ ಒಳಗೆ ಹೋದೋ ರೀತಿಯಲ್ಲಿ ಮಾಡಿ ಆತನ ಶರೀರ ಅಭಿಲಾಷೆಗಳನ್ನ ಅಲ್ಲಿ ಜೀವವನ್ನ ಕೊಟ್ಟು ಅದರಲ್ಲಿ ಆತನು ಬದುಕುವ ಒಂದು ಕಾಲ ಸಮಯವನ್ನ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಸೊ ಅದರಿಂದ ಈ ವಿಷಯಗಳನ್ನ ನೋಡ್ಬೇಕಾದ್ರೆ ಆತನು ಪಾಪಕ್ಕೆ ತುಂಬಾ ಏನಾಗಿದ್ದಾರೆ, ಲೈವ್ ಆಗಿದ್ದ, ಎಚ್ಚೆತ್ತಿದ್ದ. ಆದರೆ ಸಹೋದರ ಸಹೋದರರೇ, ಆತನು ನೀತಿಗೆ ಅಲ್ಲಿ ಮಲಗೋನಾಗಿದ್ದ ಅಥವಾ ನಿದ್ರೆಯಲ್ಲಿ ಇರೋನಾಗಿದ್ದ ಅಂತ ಇಲ್ಲಿ ಹೇಳುವ ವಿಷಯಗಳನ್ನ ನೋಡ್ತೀವಿ. ಈ ರೀತಿಯ ಒಂದು ವಿಷಯಗಳು ಯಾವಾಗ ನಡೀತದೆ, ಯಾವ ಪರಿಣಾಮವನ್ನು ಕೊಡ್ತದೆ ಅಂತ ನೋಡ್ಬೇಕಾದ್ರೆ, ದೇವರ ಭಕ್ತರಾಗಿರುವಂತ ಜನರು ದೇವರ ವಾಕ್ಯದಲ್ಲಿ ದೇವರ ಆತ್ಮವನ್ನ ಪಡೆದಿರುವ ವ್ಯಕ್ತಿಗಳು, ದೇವರಿಂದ ನಡೆಸಲ್ಪಡುವ ವ್ಯಕ್ತಿಗಳು ಯಾವಾಗಲೂ ಒಂದಷ್ಟು ವಿಷಯಗಳನ್ನ ತುಂಬಾ ಆಳವಾಗಿ ಆಲೋಚನೆ ಮಾಡುವ ಶಕ್ತಿಯನ್ನ ಪಡ್ಕೊಂಡಿರ್ತಾರೆ ಅಲ್ವಾ. ಅದೇ ರೀತಿನೇ ದಾವಿದನು ದೇವರ ವಿಷಯದಲ್ಲಿ ತುಂಬಾ ಆಳವಾಗಿ ವಿಷಯಗಳನ್ನ ಅವನು ಅರ್ಥ ಮಾಡಿರೋದ್ರಿಂದಾನೆ ಕೀರ್ತನೆಯಲ್ಲಿ ಈ ವಿಷಯಗಳನ್ನ ತುಂಬಾ ಸ್ಪಷ್ಟವಾಗಿ ಬರೀತಾರೆ. ಆ ರೀತಿ ಇರುವ ವ್ಯಕ್ತಿ ಯಾವಾಗ ಸೈತಾನನ ಕೈಗೆ ಅವ್ರನ್ನ ಒಪ್ಪಿಸ್ಕೊಡ್ತಾರೋ ಆವಾಗ ಅದೇ ಒಂದು ಆಳವಾದ ಆಲೋಚನೆಗಳು ಪಾಪದ ಮೇಲೆ ಅವರಿಗೆ ಬಂದಾಗ ಅದರ ಒಂದು ಆಳ, ಅದರ ಒಂದು ಏನ್ರಿ, ಅದರಲ್ಲಿ ಬೀಳುವ ಒಂದು ವಿಷಯ ಇರ್ತದಲ್ಲ, ಅದು ತುಂಬಾ ಡೇಂಜರ್ ಆಗಿರ್ತದೆ ಅಂತ ಇಲ್ಲಿ ಸಹೋದರರು ಹೇಳ್ತಾರೆ ಸಹೋದರ ಸಹೋದರರೇ. ಅದರಿಂದ ದಾವಿದನು ಅವರ ಜೀವನದಲ್ಲಿ ಏನಪ್ಪ ಅವರು ಮಾಡಕ್ಕೆ ಪ್ರಯತ್ನ ಮಾಡಿಲ್ಲ ಅಂದ್ರೆ, ಯಾವಾಗ ಆತನ ಹೃದಯವು ಈ ತಪ್ಪಾದ ಒಂದು ಆಲೋಚನೆಗಳಲ್ಲಿ ಸಿಕ್ಕಿ ಅಲ್ಲಿ ನರಳ್ತಾ ಇರುವಾಗ ಆತನು ಆತನ ಹೃದಯವನ್ನ ಅವರು ಅಲ್ಲಿ ಏನ್ ಮಾಡಿಲ್ಲ ರೀ, ಆ ಹೃದಯಕ್ಕೆ ಅಥವಾ ಆತನ ಮನಸ್ಸಿಗೆ ಅವನು ಕಠಿಣವಾದ ಅಥವಾ ಅದನ್ನ ಬೈದು ಎದುರಿಸಿ ದೇವರ ವಾಕ್ಯಕ್ಕೆ ನಡೆಸೋದಿಕ್ಕೆ ಆತನು ವಿಫಲನಾದನು ಅಂತ ನೋಡ್ತೀವಿ ಸಹೋದರ ಸಹೋದರರೇ ಅಲ್ವಾ. ಸೊ ಆ ರೀತಿ ಇರುವಾಗ ಸಹೋದರ ಸಹೋದರರೇ, ಯಾವಾಗ ಒಬ್ಬ ವ್ಯಕ್ತಿಯ ಮನಸ್ಸು ಲೋಕದ ವಿಚಾರಗಳಲ್ಲಿ ಪಾಪದ ವಿಚಾರಗಳಲ್ಲಿ ಅದು ಬೀಳೋದಿಕ್ಕೆ ಪ್ರಾರಂಭವಾಗುತ್ತೋ ಆವಾಗ ಆ ವ್ಯಕ್ತಿ ಅಥವಾ ಸಹೋದರ ಸಹೋದರರೇ, ನಾವು ನಮ್ಮ ಆಲೋಚನೆಗಳು ಯಾವಾಗ ದೇವರ ವಿರುದ್ಧವಾಗಿ ಆಲೋಚನೆಗಳೇ ಮಾಡುವಾಗ ಪಾಪಕ್ಕೆ ಏನ್ರಿ ಪಾಪವನ್ನ ಮಾಡುವ ಒಂದು ವಿಷಯದಲ್ಲಿ ಆಲೋಚನೆ ಮಾಡುವಾಗ ನಾವು ನಮ್ಮ ಹೃದಯವನ್ನ ನಾವೇ ಅಲ್ಲಿ ಏನ್ ಮಾಡ್ಬೇಕಂದ್ರೆ ಗದರಿಸಿ ದೇವರ ವಾಕ್ಯದೊಳಗೆ ತರೋದು ನಮ್ಮ ಒಂದು ಕರ್ತವ್ಯ ಆಗಿದೆ ಅಂತಾನು ಅಲ್ಲಿ ಹೇಳೋದನ್ನ ನೋಡ್ತೀವಿ ಸಹೋದರ ಸಹೋದರೇ. ಆ ರೀತಿ ಇರುವಾಗ ದಾವಿದನು ಯಾವಾಗ ಈ ಪಾಪದಲ್ಲಿ ಮುಳುಗಿದಾಗ ಅಲ್ವಾ, ಒಂದೊಂದು ಹೆಜ್ಜೆನು ಪಾಪದ ಒಂದು ಆಳಕ್ಕೆ ಮುಳುಗುವ ಒಂದು ಹೆಜ್ಜೆಯಾಗಿತ್ತು. ಸೊ ಆ ಹೆಜ್ಜೆ ಯಾವ ರೀತಿ ಇತ್ತು ಅಂದ್ರೆ, ಆತನು ಮಾಡಿದ ತಪ್ಪಿಗೆ ಆತನು ಜನರ ಮುಂದೆ ಅಪಮಾನವನ್ನ ಸಹಿಸಕ್ಕಾಗದೆ ಅವನು ಜನರನ್ನ ಕೊಲ್ಲಕ್ಕೆ ನಿರ್ಧಾರ ಮಾಡಿದ್ರು ಅಂತ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಆ ಒಂದು ನಾಚಿಕೆ ಇದೆಯಲ್ಲ, ಅವರು ಮಾಡಿದ ತಪ್ಪಿಗೆ ಜನರ ಮುಂದೆ ಆ ಒಂದು ನಾಚಿಕೆ
ಯಾವ ರೀತಿ ಜನರು ಅವ್ರನ್ನ ನೋಡ್ತಾರೆ, ಜನರ ಮುಂದೆ ಆತನ ಒಂದು ಸ್ವಭಾವ ಯಾವ ರೀತಿ ಬಿದ್ದಿತ್ತು ಅಂತ ಜನ ನೋಡ್ಬಿಡ್ತಾರೆ ಅಂತ ಹೇಳಿ, ಆ ಒಂದು ಶೇಮ್ ಇದೆಯಲ್ಲ, ಆ ಒಂದು ಯಾವ ರೀತಿ ಆ ಒಂದು ಮಾಡಿದ ತಪ್ಪನ್ನ ಮುಚ್ಚೋದಿಕ್ಕೆ ಜನರ ಮುಂದೆ ಅದು ಏನ್ರಿ ಅದು ತೋರ್ಪಡುತ್ತದೆ ಅಂತ ಮುಚ್ಚೋದಕ್ಕೋಸ್ಕರ ಹಂತ ಹಂತವಾಗಿ ನೆಕ್ಸ್ಟ್ ಊರಾಯನ ಒಂದು ಜೀವನದಲ್ಲಿ ದಾವಿದನು ತುಂಬಾ ಅತಿ ಹೆಚ್ಚಾದ ಒಂದು ತಪ್ಪನ್ನ ಮಾಡದ ಅಂತ ನೋಡಿದ್ವಿ. ಬೆತ್ಷೆಬಾಳ ಗಂಡನಾದ ಊರಾಯಿ ಯಾವ ರೀತಿಯ ವ್ಯಕ್ತಿ ಅಂತ ನೋಡ್ಬೇಕಾದ್ರೆ, ಈ ವಾಸ್ ಅ ಫೇತ್ಫುಲ್ ಸೋಲ್ಜರ್ ಅಂತಾರೆ, ನಿಷ್ಠಾವಂತನಾದ ಒಬ್ಬ ಸೈನಿಕನಾಗಿದ್ದ ದಾವಿದನಿಗೆ. ದಾವಿದನು ಮಾಡ್ತಾ ಇರುವ ಈ ಒಂದು ಕುತಂತ್ರ ಆತನಿಗೆ ಗೊತ್ತಿಲ್ಲ. ಆತನು ತುಂಬಾ ಇನ್ನೋಸೆಂಟ್ ಆಗಿ ದಾವಿದನ ಮೇಲೆ ಯಾವ ರೀತಿಯ ಒಂದು ಅನುಮಾನ ಪಡೆದೆ, ದಾವಿದನು ಏನೇ ಹೇಳಿದ್ರು ಅದನ್ನ ಮಾಡಕ್ ಹೊರಟಿಲ್ಲ. ಬದಲಾಗಿ ದಾವಿದನಿಗೆ ಅವನು ಸಾಯೋ ತನಕ ನಿಷ್ಠಾವಂತನಾಗಿದ್ದ ಸಹೋದರ ಸಹೋದರರೇ, ಇದೇ ಆ ವ್ಯಕ್ತಿಯ ಗುಣ ನೋಡ್ತೀನಿ. ಆದರೆ ದಾವಿದನು ಆತನು ಯುದ್ಧದಲ್ಲಿ ಶ್ರೇಷ್ಠನಾಗಿರುವ ಒಂದು ವಿಷಯ ಇರೋದ್ರಿಂದ, ಆ ಯುದ್ಧದಲ್ಲಿ ಯಾವ ರೀತಿ ಈ ವ್ಯಕ್ತಿನ ಎಲ್ಲಿ ಕಳಿಸಿದ್ರೆ ಇವನು ಯುದ್ಧದಲ್ಲಿ ಸಾಯುವನು ಅಂತ ಹೇಳಿ ಅವನು ಅಲ್ಲಿ ಪ್ಲಾನ್ ಮಾಡಿ ಆ ಜಾಗಕ್ಕೆ ಈತನನ್ನ ಕಳಿಸೋದನ್ನ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಸೊ ಇದೆಲ್ಲಾನು ಪಾಪದ ಒಂದು ಹಾದಿಯನ್ನ ನಾವು ಪ್ರಾರಂಭ ಮಾಡಿಬಿಟ್ರೆ ಆ ಹಾದಿ ನಮ್ಮನ್ನ ಮರಣಕ್ಕೆ ಕರೆದೊಯ್ತದೆ ಸಹೋದರ ಸಹೋದರರೇ. ಅದೇ ವಚನಗಳು ನಮಗೆ ತಿಳಿಸುವಂತದ್ದಾಗಿದೆ. ಆ ರೀತಿ ಇರುವಾಗ ದಾವಿದನು ಎಂಥ ಒಂದು ದೇವರ ನಿಯಮವನ್ನ ಪಾಲನೆ ಮಾಡುವ ಒಂದು ವ್ಯಕ್ತಿಯಾಗಿದ್ದ ಅಲ್ವಾ? ದೇವರ ನೀತಿ, ದೇವರ ಒಂದು ಜಸ್ಟಿಸ್ಸು, ದೇವರ ರೈಚಿಯಸ್ನೆಸ್ಸು, ಇದೆಲ್ಲಾನು ಕಾಪಾಡುವ ಮತ್ತೆ ಅದನ್ನ ಪಾಲನೆ ಮಾಡುವ ಒಂದು ವ್ಯಕ್ತಿಯಾಗಿದ್ದ. ಆದರೆ ಎಂಥ ಒಂದು ಹೀನಾಯದ ಒಂದು ಒಂದು ತಪ್ಪನ್ನ ಮಾಡಿ ದೇವರ ಕೋಪಕ್ಕೆ ಗುರಿಯಾದ ಅಂತ ನೋಡುವಾಗ ಸಹೋದರ ಸಹೋದರರೇ, ನಮಗೂ ಅನೇಕ ಬುದ್ಧಿ ಪಾಠಗಳಿದೆ ಅಲ್ವಾ? ಇಷ್ಟು ಒಂದು ಅದ್ಭುತವಾದ ಸತ್ಯವನ್ನ ತಂದೆಯಾದ ದೇವರು ನಮಗೆ ಕೊಟ್ಟು ಈ ಒಂದು ಸತ್ಯದ ಮಾರ್ಗದಲ್ಲಿ ಜೀವವನ್ನ ಪಡ್ಕೊಳ್ಳೋದಕ್ಕೆ ಪವಿತ್ರಾತ್ಮನ ಒಂದು ಶಕ್ತಿಯನ್ನ ತಂದೆಯಾದ ದೇವರು ಕೊಟ್ಟು ನಮ್ಮನ್ನ ನೂತನ ಸೃಷ್ಟಿಯಾಗಿ ಅವರು ಜನ್ಮ ಕೊಟ್ಟಿದ್ದ ಒಂದು ವಿಷಯದಲ್ಲಿ ನೋಡಬೇಕಾದ್ರೆ, ನಾವು ಯಾವ ರೀತಿ ಎಡವು ಬೀಳೋದಕ್ಕೆ ಸಾಧ್ಯತೆಗಳಿದೆ, ಅದಕ್ಕೆ ನಾವು ಮಾಡುವಂತ ಒಂದು ಮುಖ್ಯವಾದ ವಿಷಯಗಳು ಏನು ಅಂತಾನೆ ನಮಗೆ ಈ ಪಾಠದಲ್ಲಿ ಸಹೋದರರು ಹೇಳ್ಕೊಡ್ತಾರೆ ಅಲ್ವಾ? ಸೊ ನಾವು ಬಿದ್ದ ನಂತರ ಒಂದು ವೇಳೆ ನಾವು ಬಲಹೀನತೆಯಲ್ಲಿ ಮಾಡಿದ ತಪ್ಪುಗಳನ್ನ ದೇವರು ಕ್ಷಮಾಪಣೆ ಮಾಡ್ತಾರೆ ಅಂದ್ರೆ, ನಮ್ಮ ಸಂಪೂರ್ಣವಾದ ಮನಸ್ಸಾಂತರ ಅಲ್ಲಿರಬೇಕು, ಅಥವಾ ಮನಸ್ಸಿನ ಪರಿವರ್ತನೆ ಅಲ್ಲಿರಬೇಕು. ಅದು ತುಂಬಾ ಮುಖ್ಯ. ಅದು ಆದ ನಂತರ ದೇವರು ಯಾವ ರೀತಿ ನಾವು ಮತ್ತೆ ಆ ಪಾಪದಲ್ಲಿ ಮುಳುಗದೆ ಇರಕ್ಕೆ ಅವರು ಮಾಡುವಂತ ವಿಷಯಗಳು ಏನು ಅಂತಾನು ನಮಗೆ ತಿಳಿಸ್ತಾರೆ ಸಹೋದರ ಸಹೋದರರೇ. ಅದರಿಂದ ಈ ಒಂದು ಸಹೋದರ ಹೇಳ್ತಾರಲ್ಲಿ, ಈ ಬೆತ್ಷೆಬಾಳ ಜೀವನದಲ್ಲಿ ದಾವಿದನು ಈ ಒಂದು ಬೆತ್ಷೆಬಾಳ ಒಂದು ಮಗುವಿಗೆ ತಂದೆ ಆಗುವ ಒಂದು ಕಾಲ ಸಮಯ ಹತ್ತತ್ರ ಒಂದು 10 ತಿಂಗಳಂದ್ರೆ, ಈ 10 ತಿಂಗಳಲ್ಲಿ ದಾವಿದನು ಒಂದು ವೇಳೆ ಯಾವುದೇ ಏನ್ರಿ ಈ ಒಂದು ಕೀರ್ತನೆಯನ್ನ ಬರ್ದಿರಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಆ 9 ಅಥವಾ 10 ತಿಂಗಳು ದಾವಿದನ ಜೀವನದಲ್ಲಿ ಸಮಾಧಾನವನ್ನ ಕಳ್ಕೊಂಡ, ಮತ್ತೆ ಅಲ್ಲಿ ಪಾಪಕ್ಕೆ ಇನ್ನಾ ಅತಿ ಹೆಚ್ಚಾದ ಪಾಪವನ್ನ ಸೇರಿಸ್ತಾನೆ ಹೋದ, ಸಮಾಧಾನವನ್ನ ಕಳ್ಕೊಂಡ, ದೇವರ ಐಕ್ಯತೆಯನ್ನ ಕಳ್ಕೊಂಡ. ಈ ಒಂದು ಸಮಯದಲ್ಲಿ ಅವನು ಯಾವುದೇ ಒಂದು ಕೀರ್ತನೆಯ ಬರೆಯೋದಕ್ಕೆ ಅಲ್ಲಿ ಸಾಧ್ಯವಾಗಿರಲ್ಲ ಅಂತ ಇಲ್ಲಿ ಹೇಳ್ತಾರೆ ಸಹೋದರ ಸಹೋದರರೇ. ಅದರಿಂದ ಅಲ್ಲಿ ದಾವಿದನ ವಿಷಯದಲ್ಲಿ ನೋಡ್ಬೇಕಾದ್ರೆ ನಾತಾನನ್ನು ಕೊಟ್ಟ ಆ ಒಂದು ಸೌಮ್ಯದಲ್ಲಿ ಅವನಿಗೆ ತುಂಬಾ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಿತ್ತು ಅಲ್ಲಿ ಮಾಡಿದ್ದ ತಪ್ಪು ಅಲ್ಲಿ ಅರಿವಾಯಿತು ಅಂತ ನೋಡ್ತೀವಿ ಸಹೋದರ ಸಹೋದರರೇ. ಈ ವಿಷಯಗಳನ್ನ ನೋಡುವಾಗ ದಾವಿದನ ಮನಸ್ಸು ಮತ್ತೆ ಆತನ ತಪ್ಪನ್ನ ಅವನು
ಒಪ್ಕೊಳ್ಳುವ ಒಂದು ಮನಸ್ಥಿತಿ ಆತನಲ್ಲಿ ಇತ್ತು ಅಂತ ನೋಡುವಾಗ ಸಹೋದರ ಸಹೋದರರೇ, ಅಲ್ಲಿ ಇಮ್ಮಿಡಿಯೇಟ್ ಆಗಿ ನೀವು ವಚನಗಳನ್ನ ನೋಡಿದಾಗ ದಾವಿದನು ಹೇಳ್ತಾನೆ, ನಾನು ದೇವರ ಮುಂದೆ ಪಾಪ ಮಾಡಿದೆ ಅಂತ ಹೇಳುವಾಗ ಸಹೋದರ ಸಹೋದರರೇ, ಅದಕ್ಕೆ ಪರಿಣಾಮವಾಗಿ ಅಥವಾ ಅದಕ್ಕೆ ಆನ್ಸರು ನಾತಾನ್ ಕೊಡುವ ಆನ್ಸರ್ ನೀವು ನೋಡಬೇಕಾದ್ರೆ ಅಲ್ಲಿ ಹೇಳ್ತಾರೆ, ನೀನು ಸಾಯಲ್ಲ, ದೇವರು ನಿನ್ನನ್ನ ಕ್ಷಮಿಸಿದ್ದಾರೆ, ಆದರೆ ನಿನಗೆ ದೇವರು ಕೊಡುವಂತ ಶಿಕ್ಷೆಗಳು ನೀನು ನಿನ್ನ ಜೀವನ ಪೂರ್ತಿ ಅದನ್ನು ಅನುಭವಿಸಲೇಬೇಕು, ನಿನಗೆ ಹುಟ್ಟುವ ಮಗು ಅಲ್ಲಿ ಸಾಯ್ತದೆ ಅಂತ ಹೇಳುವಂತ ವಿಷಯವನ್ನ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಸೊ ಅದರಿಂದ ಈ ವಿಷಯಗಳನ್ನ ನೋಡುವಾಗ ನಾವು ಎಷ್ಟೋ ಸರಿ ದಿನದಲ್ಲಿ ನಾವು ದೇವರ ವಿರೋಧವಾಗಿರ್ತೀವಿ, ನಮ್ಮ ಜೀವಿತದಲ್ಲಿ ಎಷ್ಟೋ ಸಮಯ ಒಂದೊಂದು ದಿನಾನೂ ನಾವು ಎಷ್ಟೋ ತಪ್ಪುಗಳಲ್ಲಿ ನಾವು ಮುಳುಗೋಗ್ತೀವಿ, ಪಾಪದ ಒಂದು ಹಾದಿಯನ್ನ ನಾವು ಆವಾಗಾವಾಗ ಕೆಣಕಿ ನೋಡ್ತೀವಿ, ಅದರಲ್ಲಿ ನಡೆಯಕ್ಕೆ ಪ್ರಯತ್ನ ಮಾಡ್ತೀವಿ. ಆದರೆ ಸಹೋದರ ಸಹೋದರರೇ, ಅದು ನನ್ನ ಒಂದು ಹೆಸರಿಗೆ ಕಳಂಕ ತರ್ತದೆ ಅಂತ ಹೇಳುವಾಗ ಅದನ್ನು ಮುಚ್ಚೋದಕ್ಕೆ ನಾನು ಇನ್ನೂ ಪಾಪದೊಳಗೆ ಸಿಕ್ಕಿ ನಾನು ದೇವರ ವಿರುದ್ಧವಾಗಿ ನಡೆಯುವ ವ್ಯಕ್ತಿಯಾಗ್ತೀನಿ ಸಹೋದರ ಸಹೋದರರೇ. ಅದರಿಂದ ದಾವೀದನ ಮನಸ್ಥಿತಿಯನ್ನು ನೋಡುವಾಗ ಯಾವ ರೀತಿ ಒನ್ಸ್ ಆ ಪಾಪಕ್ಕೆ ನಾವು ದಾರಿ ಮಾಡಿಕೊಟ್ರೆ ಆ ಪಾಪವು ನಮ್ಮನ್ನು ಎಲ್ಲಿ ಕರೆದೊಯ್ತದೆ ಅಂತ ನಮಗೆ ತುಂಬಾ ಕುಲಂಕುಷವಾಗಿ ದೇವರು ವಾಕ್ಯದಲ್ಲಿ ಬರೆದಿದ್ದಾರೆ. ನಾವು ದೇವರ ಆತ್ಮವನ್ನು ಪಡೆದಿರೋ ನಾವು ಈಗ ತುಂಬಾ ಒಂದು ಕೇರ್ಫುಲ್ ಆದ ಒಂದು ಜೀವನವನ್ನ ನಾವು ನಡೆಸಬೇಕು ಸಹೋದರ ಸಹೋದರರೇ. ಆ ರೀತಿ ಇರುವಾಗ ಸಹೋದರ ಸಹೋದರರೇ, ಇಲ್ಲಿ ನಾವು ಏನಂತ ನೋಡ್ಬೇಕಾದ್ರೆ ಒಂದು ವಿಷಯದಲ್ಲಿ ದೇವರು ನೀತಿವಂತರಾಗಿದ್ದಾರೆ, ಜಸ್ಟಿಸ್ ಅಲ್ವಾ, ನ್ಯಾಯವಾಗಿ ವಿಷಯಗಳನ್ನ ಅವರು ನಡೆಸ್ತಾರೆ. ಆದರೆ ಅದೇ ರೀತಿಯಲ್ಲಿ ದೇವರು ಕೃಪೆ ಕರುಣೆಯನ್ನ ತೋರಿಸುವ ಒಂದು ದೇವರಾಗಿದ್ದಾರೆ ಅಂತ ನೋಡ್ತೀವಿ. ಸೊ ಅದರಿಂದ ನಾವು ಏನ್ ಅನ್ಕೋಬಾರ್ದಂದ್ರೆ ನಾವು ಮಾಡುವ ಪಾಪಗಳೆಲ್ಲ ಮಾಡಿ ದೇವರ ಒಂದು ಕರುಣೆಯನ್ನ ನಾವು ಕೇಳಿದಾಗ ದೇವರು ಕೊಟ್ಬಿಡ್ತಾರೆ ಅನ್ನೋದನ್ನ ತಪ್ಪಾದ ಒಂದು ಮನೋಭಾವ ಅಥವಾ ಅರ್ಥವನ್ನ ಮಾಡಿಕೊಳ್ಳದೆ ನಾನು ಮಾಡಿದ ತಪ್ಪಿಗೆ ಸಂಪೂರ್ಣವಾದ ಮನಸಾಂತರವನ್ನ ಹೊಂದಿ ಮತ್ತೆ ಆ ತಪ್ಪಿಗೆ ನಾನು ಯಾವುದೇ ರೀತಿಯ ಜಾಗವನ್ನ ಕೊಡದೆ ನನ್ನ ಮನಸ್ಸಲ್ಲಿ ಯಾವುದೇ ರೀತಿಯ ಒಂದು ಏನ್ರಿ ಆ ಒಂದು ಸ್ಥಾನವನ್ನ ಕೊಡದೆ ಆ ಪಾಪವನ್ನ ಸಂಪೂರ್ಣವಾಗಿ ಹಗೆ ಮಾಡ್ತೀನಿ ಅಂತ ಹೇಳುವ ಒಂದು ಮನಸ್ಥಿತಿ ಇದ್ರೆ ಮಾತ್ರ ಆತನ ಕರುಣೆಯನ್ನ ದೇವರು ತೋರಿಸಿ ಮತ್ತೆ ಒಂದು ಜೀವನವನ್ನ ನಾವು ನಡೆಸೋದಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಸಹೋದರ ಸಹೋದರ. ಇದನ್ನೇ ಸಹೋದರ ಸಹೋದರರೇ ನಮ್ಮ ಜೀವನದಲ್ಲಿ ದೇವರು ಇವತ್ತು ನಮ್ಮನ್ನ ಉಸಿರಿಂದ ಅಥವಾ ನಮ್ಮನ್ನ ಜೀವಂತವಾಗಿ ಇಟ್ಟಿದ್ದಾರೆ ಅಂದ್ರೆ ಒಂದು ವೇಳೆ ನಮ್ಮ ಮನಸ್ಸಾಂತರ ದೇವರಿಗೆ ವಿಧೇಯರಾಗಿರುವ ವಿಷಯ ದೇವರಿಗೆ ಮೆಚ್ಚುಗೆ ಆಗಿರೋದ್ರಿಂದ ನಮ್ಮನ್ನ ಈ ದಿನಾನೂ ಇನ್ನೂ ಕಾದು ಕಾಪಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾ ಪಾಪವನ್ನ ಮಾಡ್ಕೊಂಡು ಹೋಗೋಣೇ ಅಂದ್ರೆ ಪೌಲ್ ಹೇಳ್ದಂಗೆ ಅದು ಸಾಧ್ಯವಿಲ್ಲ ಸಹೋದರ ಸಹೋದರರೇ. ಅದರಿಂದ ನಾವು ಯಾವಾಗ್ಲೂ ದೇವರು ನಮ್ಮಲ್ಲಿ ಏನ್ ಅಪೇಕ್ಷಿಸ್ತಾರೆ ಅಂತ ನೋಡ್ಬೇಕಾದ್ರೆ ನಾವು ಕುಗ್ಗೋಗಿರುವ ಆ ಹೃದಯದಲ್ಲಿ ದೇವರನ್ನ ನಾವು ಬೇಡಿ ಆ ಒಂದು ತಪ್ಪಿನಿಂದ ನಮ್ಮನ್ನ ಬಿಡುಗಡೆ ಮಾಡೋದಕ್ಕೆ ಮಾತ್ರ ಅಲ್ಲ, ನಮ್ಮ ಪಾಪವನ್ನ ದೇವರು ಲಕ್ಷ್ಯಕ್ಕೆ ತರದೇ ಇರೋದಕ್ಕೆ ದೇವರಲ್ಲಿ ನಮ್ಮ ಪ್ರಾರ್ಥನೆ ಇರಲೇಬೇಕು ಸಹೋದರ ಸಹೋದರರೇ. ಅದನ್ನೇ ನಾವು ಹೇಳಿದ ರೀತಿಯಲ್ಲಿ ದಾವಿದನು ಆ 10 ತಿಂಗಳು ಯಾವುದೇ ರೀತಿಯ ಒಂದು ಕೀರ್ತನೆಯನ್ನ ಬರೆದಿರಕ್ ಸಾಧ್ಯ ಇಲ್ಲ ಅಂತ ಹೇಳುವಾಗ ಆ ಘಟನೆ ಆಗಿ ದೇವ ಮನುಷ್ಯನಿಂದ ಆತನ ಕಣ್ಗಳನ್ನ ತೆರೆದ ಮೇಲೆ ಅಲ್ವಾ ಆತನ ಆ ಒಂದು ಮನೋನೇತ್ರವನ್ನ ತೆಗೆದ ನಂತರ ದಾವಿದನು ಆ ತಪ್ಪನ್ನ ಸಂಪೂರ್ಣವಾಗಿ ಅದನ್ನ ಸ್ವೀಕರಿಸಿ ಆ ತಪ್ಪಿಗೆ ಪ್ರಾಯಶ್ಚಿತ್ತ ಪಟ್ಟು ದೇವರ ಒಂದು ಶಿಕ್ಷೆಗೆ ಅವರು ತಯಾರಾಗಿದ್ದಾಗ ಮಾತ್ರ ಆ ಕೀರ್ತನೆ 51ನೇ ಕೀರ್ತನೆಯನ್ನ ಅವರು ಬರೀತಾರೆ ಸಹೋದರ ಸಹೋದರರೇ.
ಆ 51ನೇ ಕೀರ್ತನೆಯನ್ನ ಓದುವಾಗ ಇಲ್ಲಿ ಸಹೋದರ ಹೇಳ್ತಾರೆ, ಈ 51ನೇ ಕೀರ್ತನ ಎಷ್ಟೋ ಕ್ರೈಸ್ತರು ಈ 51ನೇ ಕೀರ್ತನೆಯನ್ನ ಅವರ ಜೀವನದ ಒಂದು ಏನ್ರಿ ಒಂದು ಟರ್ನಿಂಗ್ ಪಾಯಿಂಟ್ ಆಗಿದ್ದಿದೆ ಅಂತ ಹೇಳ್ತಾರೆ. ಈ ರೀತಿಯ ತಪ್ಪುಗಳಲ್ಲಿ ಬಿದ್ದು ಅವರು ದೇವರ ಕೋಪಕ್ಕೆ ಗುರಿಯಾದಾಗ ಈ ಕೀರ್ತನೆ ಯಾವ ರೀತಿ ದಾವಿದನು ಸಂಪೂರ್ಣ ಹೃದಯದಿಂದ ಯಾವುದೇ ರೀತಿಯ ಕಲ್ಮಶ ಇಲ್ಲದೆ ದೇವರ ಮುಂದೆ ಮೊರೆ ಇಡ್ತಾರೋ ಅದೇ ರೀತಿ ಮೊರೆಯನ್ನ ಇಟ್ಟು ಎಷ್ಟೋ ಕ್ರೈಸ್ತರು ಅವರನ್ನ ಬದಲಾವಣೆ ಮಾಡಿಕೊಂಡಿದ್ದಾರೆ ಅಂತ ಹೇಳುವ ವಿಷಯವನ್ನ ನೋಡ್ತಿದ್ವಿ ಸಹೋದರ ಸಹೋದರರೆ. ಆದರೆ ಒಂದು ವಿಷಯವನ್ನ ಇಲ್ಲಿ ಸಹೋದರರು ನಮಗೆ ಎಚ್ಚರಿಕೆಯಾಗಿ ಹೇಳ್ತಾರೆ, ಏನು ಅಂದ್ರೆ ದಾವೀದನು ನಮ್ಮ ತರ ಏನ್ರಿ ದೇವರ ಆತ್ಮದಲ್ಲಿ ತುಂಬಿರೋರಾಗಿ ಇರಲಿಲ್ಲ ಅಂತ ಹೇಳ್ತಾರೆ ಅಲ್ವಾ. ಸೊ ಹಳೆ ಒಡಂಬಡಿಕೆ ಇರುವ ಭಕ್ತರು ಎಲ್ಲರೂ ತಂದೆಯ ದೇವರು ಪವಿತ್ರ ಆತ್ಮವನ್ನು ಯಾವ ರೀತಿ ಕೊಟ್ಟರು ಅಂದ್ರೆ ಒಂದು ಕಾಲ ಸಮಯಕ್ಕೆ ಆತನ ಅವ್ರನ್ನ ಕಾಪಾಡಿಕೊಳ್ಳೋದಕ್ಕೆ ಅವರು ವಿರೋಧಿಗಳ ಎದುರಾಗಿ ಯುದ್ಧ ಮಾಡೋದಕ್ಕೆ ಈ ರೀತಿ ಶೌರ್ಯವನ್ನ ಬಲವನ್ನ ಕೊಟ್ಟು ಅವ್ರನ್ನ ನಡೆಸಿದ್ರು, ವಿನಃ ನಮ್ಮ ತರ ದೇವರ ವಾಕ್ಯದಿಂದ ನಮ್ಮನ್ನ ಉಂಟು ಮಾಡಿ ಆ ಪವಿತ್ರಾತ್ಮವನ್ನ ನಮಗೆ ಕೊಟ್ಟಿದ್ದಾರಲ್ಲ. ಅದಕ್ಕೆ ಹೇಳ್ತಾರೆ ಡೇವಿಡ್ಗೆ ಈ ಒಂದು ಹೋಲಿ ಸ್ಪಿರಿಟ್ ಯಾವ ರೀತಿ ಕೊಟ್ರು ಮತ್ತೆ ನಮಗೆ ದೇವರ ಆತ್ಮ ಯಾವ ರೀತಿ ಕೊಟ್ಟಿದ್ದಾರೆ ಅಂದ್ರೆ ಇದು ಎರಡಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ ಸಹೋದರ ಸಹೋದರರೇ. ಯಾಕೆಂದ್ರೆ ನಾವು ದೇವರ ಮಕ್ಕಳಾಗಿ ಪರಿಗಣಿಸಲ್ಪಡ್ತೀವಿ ಅಂತಾನು ಅಲ್ಲಿ ಹೇಳೋದನ್ನ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಸಂಗಿರುವಾಗ ಈ ಒಂದು ಪವಿತ್ರಾತ್ಮ ನಾವು ಪಡ್ಕೊಂಡಿರೋ ಪವಿತ್ರಾತ್ಮವು ತಂದೆ ಸಹೋದರ ಸಹೋದರರೇ ಯೇಸು ಕ್ರಿಸ್ತನು ಆ ಪಂಚಮಿಯ ಅಲ್ವಾ ಆ ಒಂದು ಪೆಂಟಕೋಸ್ ಡೇ ಅಲ್ಲಿ ತಂದೆಯ ದೇವರು ವಿಶೇಷವಾಗಿ ಈ ಪವಿತ್ರಾತ್ಮನ ಒಂದು ಶಕ್ತಿಯನ್ನ ಸಭೆಗೆ ಡೇವಿಡ್ ಕ್ಲಾಸ್ಗೆ ಇದನ್ನ ವಿಶೇಷವಾಗಿ ಕೊಟ್ರು ಅಂತಾನು ನಾವು ನೋಡ್ತೀವಿ ಸಹೋದರ ಸಹೋದರರೇ. ಈ ಒಂದು ಪವಿತ್ರ ಆತ್ಮವನ್ನ ಪಡ್ಕೊಂಡಿರೋ ನಾವು ಸಹೋದರ ಸಹೋದರರೇ ದಾವಿದನು ದೇವರಿಗೆ ಮೆಚ್ಚುಗೆಯಾಗಿ ನಡ್ಕೊಳ್ಳುವಾಗ ಅನೇಕ ಸಮಯದಲ್ಲಿ ದೇವರು ಆತನ ಬಲವನ್ನ ಕೊಟ್ಟು ದಾವಿದನನ್ನ ನಡೆಸಿದ್ರು. ಆದರೆ ನಮಗೆ ದೇವರು ಕೊಟ್ಟಿರುವ ಪವಿತ್ರಾತ್ಮವು ನಮ್ಮನ್ನ ದೇವರ ವಿಷಯವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೂ ದೇವರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೂ ದೇವರ ಮಕ್ಕಳಾಗೋದಕ್ಕೂ ಒಂದು ಅವಕಾಶವನ್ನ ಮಾಡಿಕೊಡ್ತು ಅಂತ ನೋಡ್ತೀವಿ ಸಹೋದರ ಸಹೋದರರೇ. ಹಂಗಿರುವಾಗ ದಾವಿದನೇ ಈ ರೀತಿಯಲ್ಲಿ ಬಿದ್ದಿರುವಾಗ ದೇವರ ಆತ್ಮವನ್ನ ಪಡ್ಕೊಂಡಿರುವ ನಾವು ಇದೇ ರೀತಿಯಲ್ಲಿ ನಾವು ಬೀಳೋದಕ್ಕೆ ಸಾಧ್ಯತೆಗಳಿದೆ. ಪಾಪದಲ್ಲಿ ನಾವು ಮುಳುಗಿ ಸಾಯುವ ಪಾಪವನ್ನ ಮಾಡುವಂತ ಒಂದು ಹಂತದಲ್ಲಿ ನಾವು ಹೋಗೋದಕ್ಕೆ ಅವಕಾಶಗಳಿದೆ. ಆ ಇರೋದನ್ನ ಎಷ್ಟು ಜಾಗ್ರತೆಯಿಂದ ನಾವು ಯೋಚನೆ ಮಾಡಿ ನಮ್ಮ ಜೀವಿತವನ್ನ ನಡೆಸ್ಬೇಕು ಅಂತಾನು ಅಲ್ಲಿ ತುಂಬಾ ಕ್ಲಿಯರ್ ಆಗಿ ಹೇಳ್ತಾರೆ ಸಹೋದರ ಸಹೋದರರೇ. ಯಾಕೆ ಅಂದ್ರೆ ನಮಗೆ ಕೊಟ್ಟಿರುವ ದೇವರ ಆತ್ಮವು ಅದು ಮಾತ್ರವಲ್ಲ, ಕ್ರಿಸ್ತನು ಯೇಸು ಕ್ರಿಸ್ತನು ನಮಗೆ ಒಂದು ಏನ್ರಿ ನಮ್ಮನ್ನ ಕಾಪಾಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ ಅಂತಾನು ನಾವು ನೋಡ್ತೀವಿ. 1 ಕೊರಿಂಥ್ಯ 10:13 ಓದನ. 1 ಕೊರಿಂಥ್ಯ 10:13 ಮನುಷ್ಯರು ಸಹಿಸಬಹುದಾದ ಶೋಧನೆಯೇ ಹೊರತು ಬೇರೆ ಯಾವುದೂ ನಿಮಗೆ ಸಂಭವಿಸುವುದಿಲ್ಲ. ದೇವರು ನಂಬಿಗಸ್ತನು, ನಿಮ್ಮ ಸತ್ಯವನ್ನು ನೀಡುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆ ಆಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು. ಓಕೆ, ವಾಯ್ಸ್ ಸ್ವಲ್ಪ ಸ್ಪಷ್ಟ ಇಲ್ಲ, ನೆಕ್ಸ್ಟ್ ಟೈಮ್ ಸ್ವಲ್ಪ ಮೈಕ್ ಏನಾದ್ರೂ ಅರ್ಥ ಇಟ್ಕೊಂಡು ನೋಡಿ. ಓಕೆ, ಈಗ ನಾವು ನೋಡೋಣ ಏನಂತ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನು ನಮ್ಗೆ ಸಹಾಯಕಾರ ಆಗಿದ್ದು ಈ ಒಂದು ಕಾಲ ಸಮಯದಲ್ಲಿ ನಮ್ಮನ್ನ ಕಾಪಾಡ್ತಾರೆ ಅಂತಾನು ನಾನು ನೋಡ್ತೀನಿ. ಹಂಗಿರುವಾಗ
ಹಂಗಿರುವಾಗ ಕೀರ್ತನೆ 51ರಲ್ಲಿ ಸಹೋದರ ಸಹೋದರರೇ, ಯಾವ ರೀತಿ ಈ ಕೀರ್ತನೆ 51ರಲ್ಲಿ ದಾವಿದನು ಮಾಡಿರುವ ಒಂದೊಂದು ಮಾತುಗಳು, ಸಿಸ್ಟರ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಮ್ಯೂಟ್ ಮಾಡ್ಕೊಳ್ಳಿ, ಆಮೇಲೆ ಬೇಕಾದ್ರೂ ಆನ್ ಮಾಡ್ಕೊಳ್ಳಿ. ಓಕೆ, ಸೊ ದಾವಿದನ ಕೀರ್ತನೆಯಲ್ಲಿ 51ನೇ ಕೀರ್ತನೆಯಲ್ಲಿ ನೋಡುವಾಗ ಒಂದೊಂದು ವಿಷಯಗಳು ದಾವಿದನು ಬರೆಯುವಾಗ ಆತನ ಜೀವನದಲ್ಲಿ ನಡೆದ ಘಟನೆಗೆ ಆತನ ಪಶ್ಚಾತ್ತಾಪ, ಆತನ ಪ್ರಾಯಶ್ಚಿತ, ಅದು ಮಾತ್ರವಲ್ಲ ದೇವರು ಯಾವ ರೀತಿ ಆತನ ಮೇಲೆ ಕನಿಕರ ತೋರಿಸ್ಬೇಕು ಅಂತ ಅಲ್ಲಿ ಬೇಡಿಕೊಳ್ಳುವ ಒಂದು ವಿಷಯವನ್ನೇ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಅದಕ್ಕೆ ಹೇಳ್ತಾರೆ, ನನ್ನ ಪಾಪವನ್ನ ನೀವು ಸಂಪೂರ್ಣವಾಗಿ ಅದನ್ನ ತೊಳೆದಾಕಿ ಅಂತ ಹೇಳ್ತಾರೆ, ನನ್ನನ್ನು ಶುದ್ಧಿಗೊಳಿಸಿ ಅಂತ ಹೇಳ್ತಾರೆ ಸಹೋದರ ಸಹೋದರರೇ. ಅದರಿಂದ ಈ ಒಂದು ವಿಷಯದಲ್ಲಿ ನಾವು ನೋಡಬೇಕಾದ್ರೆ ದಾವಿದನ ಏನ್ರಿ ಮನಸ್ಥಿತಿ ಯಾವ ರೀತಿ ಸಂಪೂರ್ಣವಾಗಿ ಸೈತಾನನ ಆ ಒಂದು ಆಳ್ವಿಕೆಗೆ ಅವನ್ನ ಒಪ್ಪಿಸಿಕೊಟ್ಟಿರುವ ಒಂದು ವಿಷಯ ಇಲ್ಲಿ ನಮಗೆ ತುಂಬಾ ಆಶ್ಚರ್ಯ ಕೊಡುವಂತ ಒಂದು ವಿಷಯವಾಗಿದೆ ಅಂತ ನೋಡ್ತೀವಿ ಸಹೋದರ ಸಹೋದರರೇ. ಸೊ ಅದರಿಂದ ಈ ಒಂದು ವಿಷಯಗಳೆಲ್ಲ ನಾವೇನಪ್ಪ ನಮ್ಮ ಜೀವಿತದಲ್ಲಿ ಕಲಿಯುವಂಥದ್ದಾಗಿದೆ ಅಂದರೆ, ನಾವು ಎಷ್ಟೇ ಉನ್ನತವಾದ ನಂಬಿಕೆ ವಿಶ್ವಾಸದಲ್ಲಿ ದೇವರನ್ನ ನಡೆಸ್ತಾ ದೇವರಲ್ಲಿ ನಾವಿದ್ರೂ ನಾವು ದೇವರ ಐಕ್ಯತೆ ದೇವರ ಅನ್ಯೋನ್ಯತೆಯನ್ನು ನಾವು ಯಾವಾಗಲೂ ಅದನ್ನು ಬಿಡಬಾರ್ದು ಅನ್ನೋದೇ ನಾವು ನೋಡುವಂಥದ್ದಾಗಿದೆ ಸಹೋದರ ಸಹೋದರರೇ. ಯಾಕೆ ಅಂದರೆ, ನಾವು ಒಂದು ವೇಳೆ ನಾವು ಈ ಸತ್ಯದ ಮಾರ್ಗದಲ್ಲಿ ಉನ್ನತವಾದ ಕೆಲಸಗಳನ್ನ ಮಾಡಿಕೊಂಡು ಉನ್ನತವಾದ ಅರಿವನ್ನು ಪಡೆದು ಅತಿ ಹೆಚ್ಚಾದ ನಾಲೆಡ್ಜಲ್ಲಿ ಬೈಬಲ್ ನಾಲೆಡ್ಜಲ್ಲಿ ಅತಿ ಹೆಚ್ಚಾಗಿ ನಾವು ಬೆಳೆದಾಗ ಒಂದೊಂದು ಸೌಮ್ಯಗಳು ಒಂದೊಂದು ಪ್ರವಾದನೆಗಳು ಈ ಕಡೆ ಕಾಲದ ಪ್ರವಾದನೆಗಳೆಲ್ಲ ಓದುವಾಗ ನಾವು ನಾಲೆಡ್ಜಲ್ಲಿ ಹೆಚ್ಚಾಗಿ ಬೆಳೆದಾಗ ಒಂದು ವೇಳೆ ನಾವು ದಾವಿದನ ತರ ಐಶ್ವರ್ಯವಂತನಾಗಿ ಸಾಕು ಅನ್ನೋದನ್ನ ನಮ್ಮ ಮನಸ್ಸಲ್ಲಿ ನಾವು ಬಂದ್ಬಿಟ್ರೆ, ನನಗಿಂತ ಯಾರೂ ಇಲ್ಲ ಅನ್ನೋ ಒಂದು ವಿಚಾರ ಬಂದ್ಬಿಟ್ರೆ ಅಲ್ವಾ, ಲವದೋಕ್ಯ ಸಭೆಗೆ ಇದೇ ಹೇಳ್ತಾರೆ ಯೇಸು ಸ್ವಾಮಿ ಹೇಳ್ತಾರಲ್ಲ, ಲವದೋಕ್ಯ ಸಭೆಯ ಒಂದು ಕೊರತೆಗಳನ್ನ ಹೇಳುವಾಗ ಹೇಳ್ತಾರೆ, ನೀನು ಸಂಪೂರ್ಣತೆಯನ್ನ ಹೊಂದಿದೀಯಾ ಅಂತ ನಿನ್ನ ಮನಸ್ಸಲ್ಲಿ ಅನ್ಕೊಂಡಿದೀಯಾ ಅಂತಾರೆ ಅಲ್ವಾ. ಅದರಿಂದ ಸಹೋದರ ಸಹೋದರರೇ, ನಾನು ಆತ್ಮೀಯ ಜೀವನದಲ್ಲಿ ಸಂಪೂರ್ಣತೆಯನ್ನ ಹೊಂದಿದ್ದೀನಿ ಅಂತ ನನ್ನನ್ನೇ ನಾನು ಏನ್ ಮಾಡ್ಕೊಂಡ್ರೆ ನಾನು ನನ್ನನ್ನು ಆ ರೀತಿಯಲ್ಲಿ ನೋಡ್ಕೊಂಡ್ರೆ ನಾನು ಯಾವಾಗಲೂ ಎಡವಿ ಬೀಳೋದಕ್ಕೆ ಸಾಧ್ಯತೆಗಳು ಅತಿ ಹೆಚ್ಚಾಗಿದೆ. ಅದೇ ದಾವಿದನಿಂದ ನಾವು ನೋಡುವಂತ ಮುಖ್ಯವಾದ ಪಾಠ ಸಹೋದರ ಸಹೋದರರೇ. ಯಾಕೆ ಅಂದ್ರೆ ದಾವಿದನ ವಿಷಯವನ್ನ ನೋಡುವಾಗ ಈ ಕಾರ್ಯಗಳು ನಮ್ಮ ಜೀವನದಲ್ಲಿ ಎಷ್ಟು ಸತ್ಯವಾದದ್ದು ಅಂತ ನೋಡಬೇಕು ಸಹೋದರ ಸಹೋದರರೇ ಅಲ್ವಾ. ಅಂತ ಬಾಲ್ಯದಿಂದ ದೇವರ ಒಂದು ಪರಾಮರಿಕೆಯಲ್ಲಿ ದೇವರ ಒಂದು ಪ್ರೊಟೆಕ್ಷನ್ ಅಲ್ಲಿ ಈ ಬಾಲಕನು ಬೆಳೆದು ಅರಸನಾದ ನಂತರ ಆ ದೇವರಲ್ಲಿ ಇದ್ದ ನಿಷ್ಠತೆ ದೇವರಲ್ಲಿದ್ದ ಆ ಐಕ್ಯತೆಯನ್ನ ಒಂದು ಕಾಲ ಸಮಯ ಒಂದು ಚಿಕ್ಕ ಗಳಿಗೆಯಲ್ಲಿ ಆ ಒಂದು ತಪ್ಪನ್ನ ಮಾಡಿದಾಗ ದೇವರ ಅಂತ ದೊಡ್ಡ ಕೃಪೆ ಆತನು ಅದನ್ನ ವಿಚಾರ ಮಾಡದೆ ಆ ಒಂದು ಶರೀರ ಅಭಿಲಾಷೆಗೆ ಆತನು ಒಳಗಾದ್ನು ಅಂತ ನೋಡುವಾಗ ನಾವು ಎಷ್ಟು ಮಾತ್ರ ಅಂತ ಯೋಚನೆ ಮಾಡಿ ಸಹೋದರ ಸಹೋದರನೇ. ಈಗಿರುವ ಈ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಲೋಕದ ಆತ್ಮವು ಲೋಕದ ಅಭಿಲಾಷೆಗಳು ಲೋಕದ ಇಚ್ಛೆಗಳು ಇದರ ಮೇಲೆ ಅತಿ ಹೆಚ್ಚಾಗಿ ಬೆಳೀತಾ ಇದ್ದು ಪಾಪ ಅನ್ನೋದನ್ನ ಯಾವುದೂ ಇಲ್ಲ ಅಂತ ಹೇಳಿ ಎಲ್ಲಾನು ಸರಿಯಾದದ್ದೇ ಅಂತ ಹೋಗ್ತಾ ಇರುವ ಒಂದು ಲೋಕದಲ್ಲಿ ನಾವು ಇದ್ದೀವಿ. ಈಗ ಯಾವ ರೀತಿ ನಾವು ತುಂಬಾ ಏನ್ರಿ ಕೇರ್ಫುಲ್ ಆಗಿರ್ಬೇಕು ಅನ್ನೋದೇ ಈ ದಿನದಲ್ಲಿ ನಾವು ನೋಡುವಂಥದ್ದು ಸಹೋದರ ಸಹೋದರರೇ. ಅದಕ್ಕೆ ಈ ಒಂದು ರೀತಿಯಲ್ಲಿ ನಾವು ಬೀಳ್ದೋ ಇರೋದಕ್ಕೆ ಒಂದಷ್ಟು ಆಲೋಚನೆಗಳನ್ನ ಅಥವಾ ಒಂದಷ್ಟು
ಅಡ್ವೈಸ್ನ ಕೊಡ್ತಾರೆ ಬ್ರದರ್. ಏನಂತ ಹೇಳ್ಬೇಕಾದ್ರೆ, ಬೆಳಗ್ಗೆ ಎದ್ದಿದ ತಕ್ಷಣ ದೇವರ ಒಂದು ಪರಾಮರಿಕೆ ನಮ್ಮಲ್ಲಿ ಇರಲಿ, ದೇವರು ನನ್ನನ್ನು ಈ ದಿನದಲ್ಲಿ ನಾನು ಯಾವುದೇ ರೀತಿಯ ತಪ್ಪಿಗೆ ಒಳಗಾಗದೆ ನನ್ನನ್ನು ದೂತರುಗಳನ್ನ ಇಟ್ಟು ಕಾಪಾಡಲಿ ಅಂತ ನಾವು ಹೇಳುವ ಒಂದು ಪ್ರಾರ್ಥನೆ ನಮ್ಮಲ್ಲಿರಬೇಕು. ಅದೇ ರೀತಿಯಲ್ಲಿ ಆ ಒಂದು ರಾತ್ರಿಯಲ್ಲಿ ನಾನು ದೇವರು ಮಾಡಿದ ಕೃಪೆಗಳಿಗೆ ನಾನು ಪಾಪದಲ್ಲಿ ಮುಳುಗಡೆ ಆಗದೆ ನಮ್ಮನ್ನು ಕಾಪಾಡಿರುವ ವಿಷಯ, ಒಂದು ವೇಳೆ ಮುಳುಗಿದ್ರೆ ಅದರಿಂದ ಆಚೆ ಬರೋದಕ್ಕೆ ದೇವರ ಒಂದು ಬಲ, ಈ ರೀತಿಯ ಒಂದು ಪ್ರಾರ್ಥನೆಯಲ್ಲಿ ನಾವು ಯಾವಾಗಲೂ ಇರಬೇಕು ಸಹೋದರ ಸಹೋದರರೇ. ಯಾಕೆ ಅಂದರೆ, ನಾವು ಯಾವಾಗ ತಪ್ಪನ್ನ ಆ ದಿನದಲ್ಲಿ ಮಾಡಿರ್ತೀವೋ ಅದಕ್ಕೆ ನಾವು ನಾಚಿಕೆ ಪಡಬೇಕು. ಯಾಕಂದ್ರೆ ದೇವರು ಕೊಟ್ಟಿರುವ ಈ ಒಂದು ಅದ್ಭುತವಾದ ಅವಕಾಶವನ್ನ ನಾವು ಕಳ್ಕೋತೀವಲ್ಲ ಅನ್ನುವ ಒಂದು ನಾಚಿಕೆ ನಮ್ಮಲ್ಲಿರಬೇಕು, ಒಂದು ಭಯ ನಮ್ಮಲ್ಲಿರಬೇಕು ಸಹೋದರ ಸಹೋದರರೇ. ಅದು ಇದ್ರೆ ನಾವು ಹಂತ ಹಂತವಾಗಿ ನಮ್ಮ ತಪ್ಪುಗಳನ್ನ ನಾವು ಸಂಪೂರ್ಣವಾಗಿ ಬಿಡೋದಕ್ಕೆ ಸಾಧ್ಯ ಅಂತ ಹೇಳುವಂಥದ್ದಾಗಿದೆ ಸಹೋದರ ಸಹೋದರರೇ. ನಾನು ದಿನನಿತ್ಯ ದಿನ ಒಂದೊಂದು ದಿನಾನೂ ತಂದೆಯ ದೇವರಿಗೂ ಯೇಸು ಕ್ರಿಸ್ತನಿಗೂ ನಮ್ಮ ಏನ್ ಮಾಡ್ಬೇಕ್ರಿ, ನಾನು ನನ್ನ ಜೀವನದ ಅಕೌಂಟ್ ಹಾಕ್ಬೇಕು ಅವರಿಗೆ. ಯಾವ ರೀತಿ ನನ್ನಲ್ಲಿ ಬಲಹೀನತೆಗಳಲ್ಲಿ ಅವರು ನನ್ನನ್ನು ನಡೆಸಿದ್ರು, ಯಾವ ರೀತಿ ನಾನು ತಪ್ಪು ಮಾಡಿದ್ದೆ, ಯಾವ ರೀತಿ ಆ ತಪ್ಪಿನಿಂದ ಬಿಡುಗಡೆ ಆಗೋದಕ್ಕೆ ನಾನು ಮನಸ್ಸಾಂತರ ಹೊಂತಾ ಇದ್ದೀನಿ, ಯಾವ ರೀತಿ ಆ ತಪ್ಪಿಗೆ ನಾನು ಸ್ಥಿರವಾಗಿ ನಿಂತ್ಕೋತೀನಿ ಅಂತ ಅರಿಕೆನ ದೇವರಲ್ಲಿ ನಾವು ಯಾವಾಗಲೂ ಮಾಡ್ತಾ ಇರಬೇಕು ಸಹೋದರ ಸಹೋದರರೇ. ಯಾಕೆ ಅಂತ ನೋಡ್ಬೇಕಾದ್ರೆ, ಯಾವಾಗ ಈ ಲೋಕದಲ್ಲಿ ಒಂದು ದಿನದಲ್ಲಿ ನಾನು ಯಾವುದೋ ಒಂದು ಶೋಧನೆಗೆ ಒಳಗಾಗದಾಗ ಸಹೋದರ ಸಹೋದರರೇ, ದೇವರ ಒಂದು ಐಕ್ಯತೆ ಅನ್ಯೋನ್ಯತೆಯನ್ನ ನಾನು ಕಳ್ಕೊಳ್ಳೋಕ್ಕೆ ಸಾಧ್ಯವಾಗತ್ತೆ. ಆದಷ್ಟು ಬೇಗ ದಾವಿದನ ತರ ನಾನು ಮನಸ್ಸಾಂತರವನ್ನು ಹೊಂದಿ ನನ್ನನ್ನು ಸರಿಪಡಿಸ್ಕೊಳ್ಳೋಕ್ಕೆ ನನ್ನ ಪ್ರಯತ್ನಗಳು ಇಡಬೇಕು ಅಂತಾನೆ ಹೇಳ್ತಾರೆ ಸಹೋದರ ಸಹೋದರರೇ. ಅದರಿಂದಾನೆ ಕೀರ್ತನೆ 51:9-13 ನೀವು ಓದಿ ನೋಡಿದ್ರೆ, ಒಂದ್ಸರಿ ಓದ್ಬಿಡೋಣ. ಕೀರ್ತನೆ 51:9-13 ವಚನಗಳು. ನನ್ನ ದೋಷಕ್ಕೆ ವಿಮುಖನಾಗು, ನನ್ನ ಪಾಪಗಳನ್ನೆಲ್ಲ ಅಳಿಸಿಬಿಡು. ದೇವರೇ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು, ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನಪಡಿಸು. ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ, ನಿನ್ನ ಪರಿಶುದ್ಧಾತ್ಮವನ್ನು ನನ್ನಿಂದ ತೆಗೆಯಬೇಡ, ನಿನ್ನ ರಕ್ಷಣಾನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು, ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸಿ ನನಗೆ ಆಧಾರನಾಗು. ಆಗ ನಿನ್ನ ಮಾರ್ಗವನ್ನು ದ್ರೋಹಿಗಳಿಗೆ ಬೋಧಿಸುವೆನು, ಪಾಪಿಗಳು ನಿನ್ನ ಕಡೆಗೆ ತಿರುಗಿಕೊಳ್ಳುವರು. ದೇವರೇ, ನನ್ನ ರಕ್ಷಣಕರ್ತನೇ, ಪ್ರಾಣಹತ್ಯದ ಅಪರಾಧದಿಂದ ನನ್ನನ್ನು ಬಿಡಿಸು. ಆಗ ನನ್ನ ನಾಲಿಗೆಯು ಉತ್ಸಾಹದಿಂದ ನಿನ್ನ ಸತ್ಯ ಸಂಧತೆಯನ್ನು ಕೊಂಡಾಡುವುದು. ಕರ್ತನೇ, ನನ್ನ ಬಾಯಿ ನಿನ್ನನ್ನು ಸ್ತೋತ್ರ ಮಾಡುವಂತೆ ನನ್ನ ತುಟಿಗಳನ್ನು ತೆರೆಯ ಮಾಡು. ನಿನಗೆ ಯಜ್ಞಗಳಲ್ಲಿ ಅಪೇಕ್ಷೆ ಇಲ್ಲ, ಇದ್ದರೆ ಸಮರ್ಪಿಸು. ಸೊ ಇಲ್ಲಿ ದಾವಿದನ ಹೃದಯದ ಆಳದಲ್ಲಿದ್ದ ಆ ಪಕ್ಷಾತಾಪವನ್ನ ನಾವು ಇಲ್ಲಿ ನೋಡೋರಾಗಿದ್ದೀವಿ ಸಹೋದರ ಸಹೋದರರೇ. ಸೊ ಅದರಿಂದ ನಾವು ನಮ್ಮ ಜೀವನದಲ್ಲಿ ಎಷ್ಟೇ ಸತ್ಯವನ್ನ ಓದಿದ್ರು, ಎಷ್ಟೇ ಸತ್ಯದಲ್ಲಿ ಮಾಹಿತಿ ಪಡ್ಕೊಂಡು ಅದರಲ್ಲಿ ಶ್ರೇಷ್ಠರಾಗಿದ್ರು, ನಮ್ಮ ಹೃದಯವು ದೇವರಿಂದ ದೂರ ಹೋಗೋದಕ್ಕೆ ಸಾಧ್ಯತೆಗಳಿದೆ. ಯಾಕೆ ಅಂದ್ರೆ ಸಹೋದರ ಸಹೋದರರೇ, ನಮಗೆ ಯಾವುದೋ ಒಂದು ವಿಷಯದಲ್ಲಿ ಸಮೃದ್ಧಿಯನ್ನ ನೋಡಿರ್ತೀವಿ, ಯಾವುದೋ ಒಂದು ವಿಷಯದಲ್ಲಿ ಏನ್ರಿ ನಾವು ಸಾಕು ಅನ್ನೋದಕ್ಕೆ ಬಂದಿರ್ತೀವಿ. ಆ ರೀತಿಯ ವಿಚಾರಗಳು ಬಂದಾಗ ಸಹೋದರ ಸಹೋದರರೇ ನಾವು ಬೀಳೋದಕ್ಕೆ ಸಾಧ್ಯವಿದೆ. ಅದೇ ದಾವಿದನು ಮಾಡಿದ ಮೊದಲನೆಯ ತಪ್ಪನ್ನ ನಾವು ಸ್ವಲ್ಪ ಗಮನಕ್ಕೆ ತಂದ್ರೆ, ಯುದ್ಧಕ್ಕೆ ಹೋಗೋದನ್ನ ಬಿಟ್ಟು ಯುದ್ಧಕ್ಕೆ ಬೇರೆಯೊಬ್ಬರನ್ನ ಕಳಿಸಿ ಈತನು ಮನೆಯಲ್ಲಿ ಇದ್ದಿದ್ದೇ ಆತನ ಫಸ್ಟ್ ಆತನು ಮಾಡಿದ್ದ
ಒಂದು ತಪ್ಪಾದ ಕೆಲಸ ಅಂತ ನಾವು ನೋಡ್ತೀವಿ ಸೌಂದರ್ಯ ಸೌಂದರ್ಯ. ಸೊ ಅಲ್ಲಿ ಆತನು ಶ್ರೇಷ್ಠವಾದವನು, ಎಲ್ಲ ಯುದ್ಧಕ್ಕೆ ಹೋಗೋದು ಬೇಕಾಗಿಲ್ಲ, ಯಾವುದು ಯುದ್ಧ ಮುಖ್ಯವಾಗಿದೆಯೋ ಅದಕ್ಕೆ ಹೋದ್ರೆ ಸಾಕು ಅಂತ ಹೇಳಿ ಆತನಲ್ಲಿ ಒಂದು ಸಮಾಧಾನದ ಪರಿಸ್ಥಿತಿ ಬಂದು ಆತನನ್ನೇ ಅವನು ಸಮರ್ಥಿಸ್ಕೊಂಡು ಅಲ್ಲಿ ಪಾಪದಲ್ಲಿ ಮುಳುಗಿದ ಅಂತ ನೋಡ್ತೀವಿ ಸೌಂದರ್ಯ ಸೌಂದರ್ಯ. ಅದರಿಂದ ನಮ್ಮ ಜೀವನದಲ್ಲೂ ಸಾಕು ಅಥವಾ ಉನ್ನತವಾದ ಒಂದು ಒಂದು ವಿಷಯದಲ್ಲಿ ನಾವು ಇದ್ದೀವಿ ಅಂತೇಳಿ ನಾವು ಯಾವಾಗ ನಮ್ಮನ್ನೇ ನಾವು ಸಮರ್ಥಿಸ್ಕೋತೀವೋ ಅಲ್ಲಿ ಬೀಳೋದಕ್ಕೆ ಅತಿ ಹೆಚ್ಚಾದ ಅವಕಾಶಗಳು ನಾವೇ ಒದಗಿಸ್ಕೊಡ್ತೀವಿ ಸಹೋದರ ಸಹೋದರರೇ. ಅದರಿಂದ ಈ ಒಂದು ವಿಷಯದಲ್ಲೂ ನಾವು ತುಂಬ ಅತಿ ಹೆಚ್ಚಾದ ವಿಷಯಗಳನ್ನ ನಾವು ದೇವರಲ್ಲಿ ಈ ದಿನದಲ್ಲಿ ಕೇಳಿದ್ವಿ. ಅದರಿಂದ ಸಹೋದರ ಸಹೋದರರೇ, ಪಾಪವು ಮಾಡುವ ವಿಷಯವು ನಮ್ಮಲ್ಲಿ ಸಹಜವಾಗಿರಬಾರ್ದು ಸಹೋದರ ಸಹೋದರರೇ. ಲೋಕದಲ್ಲಿ ಪಾಪವು ಸಹಜವಾಗಿದೆ, ಆದರೆ ನಮ್ಮಲ್ಲಿ ಈ ಸಹಜವೆನ್ನುವ ಒಂದು ವಿಷಯವನ್ನು ತೆಗೆದಾಕಿ ನಮ್ಮ ಬಲಹೀನತೆಯಲ್ಲಿ ನಾವು ಮಾಡುವ ತಪ್ಪನ್ನ ಮತ್ತೆ ಅದೇ ತಪ್ಪಲ್ಲಿ ನಾವು ಮುಳುಗದೇ ಇರಕ್ಕೆ ನಾವು ದೇವರಲ್ಲಿ ಕೃಪೆ, ದೇವರಲ್ಲಿ ಶಕ್ತಿ, ದೇವರಲ್ಲಿ ಆ ಬಲವನ್ನ ಹೊಂದೋದಿಕ್ಕೆ ನಾವು ಏನ್ರಿ ಆ ಪಶ್ಚಾತ್ತಾಪವನ್ನ ಪಟ್ಟು ದೇವರಲ್ಲಿ ಆ ಒಂದು ಶಕ್ತಿಯನ್ನ ಕೇಳುವರಾಗಿರ್ಬೇಕು ಸಹೋದರ ಸಹೋದರನೇ. ಅದು ತುಂಬಾ ಮುಖ್ಯವಾದದ್ದು ಅಂತ ನೋಡ್ತೀವಿ. ಅದರಿಂದ ಈ ಒಂದು ವಿಷಯದಲ್ಲಿ ನಾವು ನೋಡುವಾಗ ಒಂದು ವಿಷಯ ನಾವು ಯಾವಾಗ್ಲೂ ನಮ್ಮ ಗಮನದಲ್ಲಿ ಇಡಬೇಕು ಸಹೋದರ ಸಹೋದರರೇ, ಪಾಪವು ತುಂಬಾ ಅರ್ಪವಾಗಿ ಅಥವಾ ಚಿಕ್ಕದಾಗಿ ನಮ್ಮ ಆಲೋಚನೆಯಲ್ಲಿ ಪ್ರಾರಂಭವಾಗುತ್ತೆ ಸಹೋದರ ಸಹೋದರರೇ. ತುಂಬಾ ಚಿಕ್ಕದಾಗಿ ಅದು ಒಂದು ಒಂದು ವಿಷಯವನ್ನ ಅಲ್ಲಿ ರೂಪ ಧರಿಸ್ಕೊತದೆ. ಆದರೆ ಆ ಪಾಪವನ್ನ ಯಾವಾಗ ನಿಧಾನಕ್ಕೆ ನಾವು ಮೆಲುಕಾಕ್ತೀವೋ, ನಿಧಾನಕ್ಕೆ ಅದರ ಮೇಲೆ ನಮ್ಮ ಮೋಹವನ್ನ ತೋರಿಸ್ತೀವೋ, ಅದರ ಮೇಲೆ ನಮ್ಮ ಆಸಕ್ತಿಯನ್ನ ತೋರಿಸ್ತೀವೋ, ಅವ ನಿಧಾನಕ್ಕೆ ನಮ್ಮನ್ನ ಏನ್ರಿ ಕತ್ತಲಿಗೆ ಕರ್ಕೊಂಡು ಹೋಗುವ ಒಂದು ವಿಷಯವನ್ನ ಸೈತಾನನು ಮಾಡ್ತಾನೆ ಅಂತ ನೋಡ್ತೀವಿ ಸಹೋದರ ಸಹೋದರನೇ. ಅದು ಯಾವಾಗ ನಮ್ಮಲ್ಲಿ ಅದು ಕಾರ್ಯರೂಪಕ್ಕೆ ಬರ್ತದೋ, ಆ ಪಾಪ ಆದ ನಂತರ ಆ ಪಾಪವನ್ನ ಮುಚ್ಚೋದಕ್ಕೆ ನಾವು ನಮ್ಮ ಜೀವಿತದಲ್ಲಿ ಇನ್ನೂ ಸಾಕಷ್ಟು ತಪ್ಪುಗಳನ್ನ ಮಾಡಿ ದೇವರ ಕೋಪಕ್ಕೆ ಗುರಿ ಆಗ್ತೀವಿ ಸಹೋದರ ಸಹೋದರರೇ. ಅದರಿಂದ ಈ ವಿಷಯಗಳನ್ನ ನಾವು ಗಮನಕ್ಕೆ ತರೋಣ. ದಾವೀದನ ತರ ದಾವೀದನಿಗೆ ಆ ಪರಿಸ್ಥಿತಿಯಲ್ಲಿ ಅವನು ಬೀಳೋದಕ್ಕೆ ಸಾಧ್ಯತೆ ಇದೆ ಅಂದ್ರೆ ದೇವರ ಆತ್ಮವನ್ನ ಪಡ್ಕೊಂಡಿರೋ ನಾವು ಬಿದ್ದರೆ ಎಂಥ ಒಂದು ಏನ್ರಿ ಒಂದು ಒಂದು ತಪ್ಪಾದ ಒಂದು ವಿಷಯ ಅಥವಾ ದೇವರಿಗೆ ಎಂಥ ಒಂದು ದುಃಖ ಕೊಡುವಂತ ವಿಷಯ ಅಂತನೂ ನಾವು ತಿಳ್ಕೋಬೇಕು ಸಹೋದರ ಸಹೋದರನೇ. ಅದರಿಂದ ನಮ್ಮ ಪ್ರಾರ್ಥನೆ ಯಾವಾಗ್ಲೂ ಹಗಲು ಬೆಳಗ್ಗೆ ಎದ್ದಿದ ತಕ್ಷಣ ದೇವರ ಒಂದು ಪರಾಮರಿಕೆಗೆ ದೇವರ ಒಂದು ಪ್ರೊಟೆಕ್ಷನ್ಗೆ ನಾವು ದೇವರಲ್ಲಿ ಕೇಳೋಣ. ರಾತ್ರಿ ಮಲಗುವಾಗ ನಾವು ಮಾಡಿರುವ ಎಲ್ಲಾ ವಿಷಯಗಳಿಗೆ ನಾವು ದೇವರಿಗೆ ಮತ್ತೆ ಯೇಸು ಸ್ವಾಮಿಯ ಮೂಲಕ ಅಕೌಂಟ್ ಅನ್ನ ಕೊಡೋಣ. ಅದು ಯಾವಾಗ್ಲೂ ನಾವು ಸರಿಯಾದ ಒಂದು ಮಾರ್ಗದಲ್ಲಿ ನಡೆಯುವ ಅಕೌಂಟ್ ಅನ್ನ ಕೊಟ್ರೆ ನಮ್ಮ ರಕ್ಷಣೆ ಸಂಪೂರ್ಣತೆಯನ್ನ ಆಗ ಹೊಂದತ್ತೆ ಅನ್ನುವ ಒಂದು ವಿಷಯವನ್ನು ನಾವು ನೋಡೋಣ ಸಹೋದರ ಸಹೋದರರೇ. ಅದರಿಂದ ಈ ದಿನದಲ್ಲಿ ಈ ವಿಷಯಗಳನ್ನ ನಿಮ್ಮ ಗಮನಕ್ಕೆ ಇಟ್ಕೊಳ್ಳಿ. ಅದೇ ನಾನು ಪ್ರಾರಂಭದಲ್ಲಿ ಹೇಳ್ದಂಗೆ ಯಾಕೆ ಈ ಒಂದು ಹಂತದಲ್ಲಿ ಸಹೋದರರು ಈ ಒಂದು ಘಟನೆಯನ್ನ ಇಷ್ಟು ಸ್ಪಷ್ಟವಾಗಿ ನಮಗೆ ತಿಳಿಸ್ತಾರಂದ್ರೆ ನಾವು ಅನೇಕರು ನಾವು ಬೀಳೋದೆ ಈ ಒಂದು ವಿಷಯಗಳಲ್ಲೇ ಸಹೋದರ ಸಹೋದರರೇ. ಸ್ವಲ್ಪ ಗಮನ ಕೊಟ್ಟು ನೋಡಿ, ನಾವು ಬಂದಿರುವಂತ ಕ್ರೈಸ್ತ ಮಾರ್ಗದಲ್ಲಿ ನಮ್ಮ ಅನುಭವದ ಪ್ರಕಾರ ಎಷ್ಟೋ ಸಭೆಗಳಲ್ಲಿ ಇದ್ದಿರ್ತೀವಿ, ಎಷ್ಟೋ ಸಭೆಗಳನ್ನ ನೋಡಿರ್ತೀವಿ, ಆ ಸಭೆಗಳನ್ನ ನಡೆಸಿರುವ ವ್ಯಕ್ತಿಗಳನ್ನ ನೋಡ್ತೀವಿ, ಯಾವ ರೀತಿ ಈ ಲೋಕದ ಆತ್ಮದಲ್ಲಿ ಅವರು ಬಿದ್ದು ಅವರು ದೇವರ ಕೋಪಕ್ಕೆ ಗುರಿಯಾಗಿದ್ದಾರೆ ಅಂತ ನಮ್ಗೆಲ್ರಿಗೂ ನಮ್ಮ ಅನುಭವದಲ್ಲಿ ನಾವು ನೋಡಿರ್ತೀವಿ ಸೌರ ಸೌರ ಅಲ್ವಾ. ಸೊ ಆ ರೀತಿಯ ಒಂದು ಅನುಭವ ಆ ಒಂದು ಸಮಯದಲ್ಲಿ ನಾವು ನೋಡಿದ್ದೀವಿ. ಆದರೆ ಈ ಸತ್ಯದ ಮಾರ್ಗದಲ್ಲಿ ಬಂದಿರುವ ನಾವು, ಈ ಸತ್ಯದ ಐಕ್ಯತೆಯಲ್ಲಿರುವ ನಾವು,
ಮತ್ತೆ ಅದೇ ರೀತಿಯ ಒಂದು ವಿಚಾರದಲ್ಲಿ ನಾವು ಮುಳುಗೋದ್ರೆ ನಮಗಿಂತ ಏನ್ರಿ ನಮಗಿಂತ ಹೋಪ್ಲೆಸ್ ಆಗಿರೋರು ಈ ಭೂಮಿಯಲ್ಲಿ ಯಾರೂ ಇರಲ್ಲ ಅಂತ ನಾವು ನೋಡ್ಬೇಕು ಸಹೋದರ ಸಹೋದರ. ಯಾಕಂದ್ರೆ ದಾವಿದನಿಗೆ ಮತ್ತೊಂದು ಅವಕಾಶವನ್ನ ದೇವರು ಕೊಡ್ತಾರೆ, ಉನ್ನತವಾದ ರಾಜನ ಅರಸನಾಗಿ ಈ ಭೂಮಿಯಲ್ಲಿರೋ ಜನಕ್ಕೆ ಅವರು ಏನ್ ಮಾಡೋದಕ್ಕೆ, ಆಳ್ವಿಕೆ ಮಾಡೋದಕ್ಕೆ. ಆದರೆ ನಮ್ಮ ಪರಿಸ್ಥಿತಿ ಏನು? ಈ ಸತ್ಯದ ಮಾರ್ಗದಲ್ಲಿ ಬಂದು ದೇವರ ಆತ್ಮವನ್ನ ಪಡ್ಕೊಂಡು ದಾವಿದನು ವಚನ ಹೇಳ್ತದೆ ಅವರು ಏನ್ರಿ ದೇವರ ಆಳುಗಳಾಗಿದ್ರು ಅಂತ ಹೇಳ್ತಾರೆ, ಸರ್ವ ಹೌಸ್ ಆಫ್ ಸರ್ವೆಂಟ್ ಅಂತ ಹೇಳ್ತಾರೆ. ಆದರೆ ನಾವು ದೇವರ ಮಕ್ಕಳಾಗಿದ್ವಿ. ಆ ಮಕ್ಕಳು ಯಾವ ರೀತಿ ತುಂಬಾ ಜಾಗ್ರತೆಯಿಂದ ಈ ಒಂದು ಪಾಪಗಳಲ್ಲಿ ಮುಳುಗೋಗದೆ, ಆ ಪಾಪವು ಅವರ ಒಂದು ಮನಸ್ಸಿಗೆ ಬಂದಾಗ್ಲೆ ಆ ಪಾಪವನ್ನ ಏನ್ರಿ ಅಲ್ಲಿ ಹಗೆ ಮಾಡಿ ಆ ಹೃದಯವನ್ನ ಗದರಿಸಿ ದೇವರ ವಚನಕ್ಕೆ ಅನುಗುಣವಾಗಿ ನಡ್ಕೊಳ್ಳೋದಕ್ಕೆ ನಮ್ಮ ಆತ್ಮವನ್ನ ನಾವು ಏನ್ರಿ ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ ನಮ್ಮ ಪ್ರಯತ್ನಗಳನ್ನ ಮಾಡೋಣ ಸಹೋದರ ಸಹೋದರೇ. ಅದರಿಂದ ನಾವೊಬ್ಬೊಬ್ರು ಒಬ್ಬೊಬ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ನಿಂತಿರೋ ನಾವು ಬೀಳದೆ ಇರಂಗೆ ತಂದೆಯಾದ ದೇವರ ಕೃಪೆ, ತಂದೆಯಾದ ದೇವರನ್ನ ದಯೆಯನ್ನ ಹೊಂದಿ ಒಂದೊಂದು ದಿನಾನು ಸಾಗೋಣ. ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಸಹೋದರ ಸಹೋದರರಿಗೂ ಧನ್ಯವಾದಗಳನ್ನ ತಿಳಿಸ್ಕೊತೀನಿ. ಈ ಒಂದು ದಿನದಲ್ಲೂ ನಾವು ಪ್ರಾರ್ಥನೆಯ ಮೂಲಕ ಈ ಒಂದು ಪಾಠವನ್ನ ಮುಗಿಸೋಣ. ಸಹೋದರರಾದ ನಿರೋಷ್ ಬ್ರದರ್, ಪ್ರೇಯರ್ ಮಾಡೋಕ್ಕಾಗತ್ತಾ? ಓಕೆ ಬ್ರದರ್.